ಎಲ್ಲ ಜನರಿಗೂ ಸಮಸ್ಯೆ ಆಯಿತು, ಸೇನೆಗೆಲ್ಲ ಸಮಸ್ಯೆ ಆಯಿತು. ಯಾಕೆ ಅಂತ ಶರಿಯಾತಿ ಕರೆದು ಕೇಳಿಸಿದಾಗ, ಯಾರೋ ಮಹಾಜ್ಞಾನಿಗಳಿಗೆ ನಾವು ಅಪರಾಧ ಮಾಡಿದ್ದೇವೆ. ಕೊನೆಯಲ್ಲಿ ಸುಕನ್ಯೆ ಹೇಳ್ತಾಳೆ, ಅಪರಾಧ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಾನೇ ಅಪರಾಧ ಮಾಡಿದ್ದೇನೆ, ಹೀಗಾಗಿ ಆ ಚವನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಶರಿಯಾತಿ ಚವನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆದರೆ ಅನೇಕ ವರ್ಷದ ಚವನ ಋಷಿಗಳು, ಆದರೆ ಸುಕನ್ಯಾ ಎಂಥವಳು ಅಂದರೆ ಗಂಡನ ಜೊತೆಗೆ ಅತ್ಯಂತ ಸಾಧ್ವಿಯಾಗಿ, ಅತ್ಯಂತ ಸತಿ ಶಿರೋಮಣಿಯಾಗಿ ಅಖಂಡವಾದ ಸೇವೆಯನ್ನು ಮಾಡಿದ್ದಾಳೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ತನ್ನ ಗಂಡನಿಗೆ ಅದ್ಭುತವಾದ ಯೌವನವನ್ನು ತಂದುಕೊಟ್ಟಿರತಕ್ಕಂತಹ ಮಹಾನುಭಾವಳು ಸಾಕ್ಷಾತ್ ಸುಕನ್ಯೆ. ಮುಂದೆ ಹೇಳ್ತಾರೆ, ಅದೇ ಸಂದರ್ಭದಲ್ಲಿ ಅವಳು ಗಂಡನ ಜೊತೆ ಕೂಡಿತುಕೊಂಡಾಗ ಅವರಪ್ಪ ಬಂದ ಶರ್ಯಾತಿ ನೋಡ್ತಾನೆ, ನಾನು ಕೊಟ್ಟಾಗ ಮದುವೆ ಮಾಡಿದಾಗ ಚವನ ಋಷಿ ವಯಸ್ಸಾಗಿದೆ, ಹೀಗೆ ನೋಡಿದರೆ ಒಳ್ಳೆಯ ಸುಂದರ ಪುರುಷನಾಗಿರ್ತಕ್ಕಂತಹ ವ್ಯಕ್ತಿಗೆ ಜೊತೆ ಕುಳಿತುಕೊಂಡಾಗ ಏನೋ ಶರಿಯಾತಿ ಹೇಳ್ತಾನೆ, ನೀನು ಹೀಗೇಕೆ ಮಾಡಿದೆ ಅಂತ ಮಗಳನ್ನು ಕೇಳಿದಾಗ ಮಗಳು ಹೇಳ್ತಾಳೆ, ಅಪಾರ್ಥ ಮಾಡಿಕೊಳ್ಳಬೇಡ, ನೀನು ಮದುವೆ ಮಾಡಿಕೊಟ್ಟ ಚವನ ಋಷಿಯೇ ಇವನು, ಮತ್ತು ಬೇರೆ ಯಾರೂ ಅಲ್ಲ. ಅಶ್ವಿನಿ ದೇವತೆಗಳ ಅನುಗ್ರಹವನ್ನು ಪಡೆದುಕೊಂಡು ಈ ತರಹದ ಸುಂದರವಾದ ರೂಪವನ್ನು ಪಡೆದುಕೊಂಡದ್ದು ಅಂತ ಶರಿಯಾತಿಯ ಚರಿತ್ರೆಯಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಅಂಬರೀಷ ಮಹಾರಾಜ ಯಾವ ವೃತವ ಸಾಧಿಸಿ ಶೋಧಿಸಿ ಮಾಡಿದ ವೃತ, ಏಕಾದಶಿಯ ವೃತ ಅಂತಾರೆ, ಅಂತಹ ಅದ್ಭುತವಾಗಿರ್ತಕ್ಕಂತಹ ವೃತ, ಏಕಾದಶಿಯನ್ನು ಅಖಂಡವಾಗಿ ಮಾಡಿಕೊಂಡು ಬಂದಿರತಕ್ಕಂಥವನು ಈ ಅಂಬರೀಷ ಮಹಾರಾಜ. ಈ ಅಂಬರೀಷ ಮಹಾರಾಜನನ್ನು ದುರ್ವಾಸರು ವಿಶೇಷವಾಗಿ ಬಂದಿದ್ದಾರೆ. ದುರ್ವಾಸರಿಗೆ ಹೇಳಿದ, ಹಾಗಾದರೆ ವಿಶಿಷ್ಟವಾಗಿ ಬಂದಿದ್ದೀರಿ, ನೀವು ಸ್ನಾನ ಮಾಡಿ ಎಲ್ಲ ಪೂಜಾ ಅನ್ನಿಕೆಗಳನ್ನು ಮುಗಿಸಿಕೊಂಡು ಬನ್ನಿ, ಪಾರಣೆಗೆ ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿ ಕಳುಹಿಸಿದ. ದುರ್ವಾಸರು ಆಯಿತು ಅಂತ ಹೇಳಿ ಅಂಬರೀಷ ಮಹಾಭಾಗ ಸಪ್ತದ್ವೀಪವತಿಂ ಮಹಿಂ ಅವ್ಯಯಂಚ ಶ್ರಿಯಂ ಲತ್ವಾ ವಿಭವಂ ಚಾತುಲಂಭುವಿ, ಇಡೀ ಅಖಂಡವಾದ ಭೂಮಂಡಲವನ್ನು ಆಳ್ತಕ್ಕಂತಹ ಮಹಾನುಭಾವ ಅಂಬರೀಷ ಕೊನೆಗೆ ಸರಿ ಆಯಿತು, ನೀವು ಬರೋ ತನಕ ನಾನು ದಾರಿ ನೋಡ್ತೇನೆ ಅಂತ ಹೇಳಿದ. ಆದರೆ ದುರ್ವಾಸರು ಬರೋದು ತಡವಾಯಿತು. ಕೊನೆಯಲ್ಲಿ ಹೇಳ್ತಾನೆ, ಎಷ್ಟು ಶುದ್ಧವಾಗಿ ನಾವು ಉಪವಾಸ ಮಾಡ್ತೇವೋ ಪಾರಣೆಯೂ ಅಷ್ಟೇ ಶುದ್ಧವಾಗಿ ಮಾಡಬೇಕು, ಕಾಲಕ್ಕೆ ತಕ್ಕಂತೆ ಪಾರಣೆ ಮಾಡಬೇಕು. ಯಾವಾಗ ಯಾವಾಗೋ ಪಾರಣೆ ಮಾಡೋದಲ್ಲ. ಪಾರಣೆ ಅಂದರೆ ಏನರ್ಥ, ಋತಾಂತ ಭೋಜನಂ ಪಾರಣಂ ಅಂತ ಕರೀತಾರೆ. ವೃತದ ಕೊನೆಯಲ್ಲಿ ನಾವು ಭೋಜನ ಮಾಡ್ತೀವಲ್ಲ ವಿಶೇಷವಾಗಿ, ಅದಕ್ಕೆ ಪಾರಣೆ ಅಂತ ಕರೆದರು. ಹಾಗಾದರೆ ಸರಿಯಾದ ಯೋಗ್ಯವಾದ ಸಂದರ್ಭದಲ್ಲಿ ಪಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಸರಿ ಆಯಿತು ಅಂತ ಹೇಳಿ ಭಗವಂತನನ್ನು ಅಖಂಡವಾಗಿ ಉಪಾಸನೆ ಮಾಡ್ತಕ್ಕಂತಹ ಅಂಬರೀಷ, ಸಮೈಮನ ಕೃಷ್ಣ ಪದಾರ ಬಿಂದಯೋ ವಚಾಂಸಿ ವೈಕುಂಠ ಗುಣಾನ ವರ್ಣನೆ ಕರೋರ್ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಏನೋ ಸಮೈಮನ ಕೃಷ್ಣ ಪದಾರವಿಂದಯೋ, ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಅನನ್ಯವಾದ ಭಕ್ತಿಯನ್ನು ಇಟ್ಟು ಉಪಾಸನೆ ಮಾಡತಕ್ಕಂತಹ ಸಾಕ್ಷಾತ್ ಅಂಬರೀಷ ಮಹಾನುಭಾವ, ಅಲ್ಲಿರುವ ಎಲ್ಲ ಬ್ರಾಹ್ಮಣರ ಅನುಮತಿಯನ್ನು ತೆಗೆದುಕೊಂಡು ಕೇವಲ ಜಲಪಾರಣೆಯನ್ನು ಮಾತ್ರ ಮಾಡಿದ. ಜಲಪಾರಣೆ ಮಾಡಿದರೆ ಅದು ಪಾರಣೆ ಮಾಡಿದಂತೂ ಸಹಿ, ಅಥವಾ ಭೋಜನವನ್ನು ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ ಆಗ್ತದೆ. ಹೀಗಾಗಿ ಸರಿಯಾದ ಸಮಯಕ್ಕೆ ಅನಂತರದಲ್ಲಿ ಸಾಕ್ಷಾತ್ ದುರ್ವಾಸರು ಬರ್ತಾರೆ. ಬಹಳ ಕೋಪಿಷ್ಠರಾಗಿರ್ತಕ್ಕಂತಹ ದುರ್ವಾಸರು ಶಾಪ ಕೊಡುವುದಕ್ಕಾಗಿ ಬಂದಾಗ ಸಾಕ್ಷಾತ್ ಅಂಬರೀಷ ಋಷಿ ಪ್ರಾರ್ಥನೆ ಮಾಡಿಕೊಂಡ ಮಹಾನುಭಾವ, ಅವನ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ಸುದರ್ಶನ ಚಕ್ರವನ್ನೇ ಬಿಟ್ಟ. ಆ ಸುದರ್ಶನ ಚಕ್ರ ಬೆನ್ನ ಹತ್ತಿದೆ, ದೇವಂ ವಿರಿಂಚ ಸಮಗಾತ್ ವಿಧಾತ ಬೆನ್ನ ಹತ್ತಿದೆ. ದುರ್ವಾಸರು ಓಡ್ತಾ ಓಡ್ತಾ ಬ್ರಹ್ಮದೇವರ ಹತ್ತಿರ ಬಂದಿದ್ದಾರೆ. ಈ ಸುದರ್ಶನ ಚಕ್ರದಿಂದ ನನ್ನನ್ನು ಪಾರ ಮಾಡು, ಅಂಬರೀಷನ ರಕ್ಷಣೆಗಾಗಿ ಈ ಸುದರ್ಶನ ಚಕ್ರ ಬಂದಿದೆ, ರಕ್ಷಣೆ ಮಾಡು ಅಂತ ದುರ್ವಾಸರು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಸ್ಥಾನಂ ಮದೀಯಂ ಸಹ ವಿಶ್ವಮೇಡತ ಕ್ರೀಡಾಬಸಾನೆ ದ್ವಿಪರಾರ್ಥ ಸಂಜ್ಞೆ ಪ್ರಭಂಗ ಮಾತ್ರೇಣ ಸಂದಿದಕ್ಷ ಕಾಲಾತ್ಮನೋಜಸ್ಯ ತಿರೋ ಭವಿಷ್ಯತಿ. ಬ್ರಹ್ಮದೇವರು ಹೇಳ್ತಾರೆ, ನನಗೆ ಸಾಮರ್ಥ್ಯ ಇಲ್ಲ ಅಂದರು.
ಯಾಕೆ ಅಂದರೆ ಸ್ಥಾನಂ ಮದೀಯಂ, ನನಗೂ ಈ ಸ್ಥಾನ ಕೊಟ್ಟು, ಈ ಸತ್ಯಲೋಕ ಕೊಟ್ಟು, ಇಷ್ಟೆಲ್ಲ ಮಾಡಿಸಿದವನು ಪರಮಾತ್ಮ. ಆ ಪರಮಾತ್ಮನ ಸುದರ್ಶನ ಚಕ್ರವನ್ನು ನಾನು ತರಲಿಕ್ಕೆ ಸಾಧ್ಯ. ಕ್ರೀಡಾವಸಾನೆ ಎಲ್ಲ ಭಗವಂತನೇ, ಪ್ರಪಂಚಾದಿ ಸೃಷ್ಟ್ಯಾದಿಗಳನ್ನು ಮಾಡಿದ ಪರಮಾತ್ಮ ಅವನಿಗೆ ಕ್ರೀಡೆ ಇದ್ದ ಹಾಗೆ. ಸರ್ವಥಾ ಸರ್ವಥಾ ಅಹಂಭವೋ ದಕ್ಷ, ಯಾರಿಂದಲೂ ಸಾಧ್ಯ ಇಲ್ಲ ಇದನ್ನು ಮಾಡಲಿಕ್ಕೆ. ಬ್ರಹ್ಮದೇವರು ಹೇಳ್ತಾರೆ, ನನ್ನಿಂದ ಇದಾಗೋದಿಲ್ಲ ಅಂದರು. ಸರಿ ಆಯಿತು ಅಂತ ಹೇಳಿ ರುದ್ರದೇವರ ಹತ್ತಿರ ಹೋಗ್ತಾರೆ. ಆದರೆ ರುದ್ರದೇವರು ಹೇಳ್ತಾರೆ, ವಯಂ ನತಾತ ಪ್ರಭವಾಮಭುಮ್ನಿ ಯಸ್ಮಿನ್ ಪರೇ ಅನ್ಯೇ ಅಪ್ಪ ಜೀವಕೋಶಃ ಭವಂತಿ ಕಾಲಾನ ಭವಂತಿ ಹೀದೃಶ ಸಹಸ್ರಶೋ ಯತ್ರ ವಯಂ ಭ್ರಮಾಮ. ನನ್ನಿಂದಲೂ ಸಾಧ್ಯ ಇಲ್ಲ ಅಂದರೆ ಸಾಕ್ಷಾ ರುದ್ರದೇವರು. ಪ್ರಭವಾಮ, ನನ್ನಿಂದ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತನ ಸುದರ್ಶನ ಚಕ್ರವನ್ನು ನನ್ನಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದರೆ ಏನು ಮಾಡಬೇಕು? ಬೆನ್ನ ಹತ್ತಿದೆ, ದುರ್ವಾಸರು ಓಡಿ ಭಗವಂತನ ಹತ್ತಿರ ಬಂದಿದ್ದಾರೆ. ಹೀಗಾಗಿ ಪರಮಾತ್ಮನ ಹತ್ತಿರ ಬಂದಾಗ ಭಗವಂತ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ. ದೇವರು ಹೇಳ್ತಾನೆ, ನನ್ನ ಕೈಯಲ್ಲೂ ಇಲ್ಲ. ಅಹಂ ಭಕ್ತ ಪರಾಧೀನಃ ಹ್ಯಸ್ವತಂತ್ರಂ ಇವ ದ್ವಿಜಃ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ ಭಕ್ತ ಜನಪ್ರಿಯ. ಭಗವಂತ, ವಿಶೇಷವಾಗಿ ನಾನು ಭಕ್ತ ಪರಾಧೀನ, ನನ್ನಿಂದಲೂ ಸಾಧ್ಯ ಇಲ್ಲ. ಯಾರಿಂದ ಸುದರ್ಶನ ಚಕ್ರ ಬಂದಿದೆಯಲ್ಲ ಅವನನ್ನೇ ಹೋಗಿ ಕೇಳಿಕೋ ಅಂಬರೀಷನನ್ನು, ನಿನಗೆ ಈ ಸಮಸ್ಯೆ ಪರಿಹಾರವಾಗ್ತದೆ ಅಂತ ವಿಶೇಷವಾಗಿ ಹೇಳಿದಾಗ ಅನಂತರದಲ್ಲಿ ದುರ್ವಾಸರು ಅಂಬರೀಷನ ಹತ್ತಿರ ಬಂದಿದೆ. ಆವಾಗಲೇ ನೋಡಿ, ಆದರೆ ದುರ್ವಾಸರು ಬರುವವರೆಗೆ ಅಂಬರೀಷ ಏನೂ ಸ್ವೀಕಾರ ಮಾಡಿಲ್ಲ. ಅವತ್ತು ಏನು ಜಲಪಾರಣೆ ಮಾಡಿದ್ದು ಬಿಟ್ಟರೆ ಏನೂ ಸ್ವೀಕಾರ ಮಾಡಿಲ್ಲ. ಅವನ ಬರುವವರೆಗೆ ಅಖಂಡ ಸಾವಿರ ವರ್ಷಗಳ ಕಾಲ ಹಾಗೇ ಕುಳಿತುಕೊಂಡಿದ್ದಾನೆ. ಅಂಬರೀಷ ಹೇಳ್ತಾನೆ, ತಮಗ್ನಿರ್ಭಗವಾನ್ ಸೂರ್ಯಸ್ತಂ ಸೋಮೋ ಜ್ಯೋತಿಷಾಂ ಪತಿ. ಆವಾಗ ದುರ್ವಾಸರು ಬಂದು ಹೇಳ್ತಾರೆ, ಅಹೋ ಆನಂದದಾಸಾನ ಮಹತ್ವಂ ದುಷ್ಟಮಧ್ಯಮೇ, ಸಾಕ್ಷಾತ್ ಅಂಬರೀಷ ನಿನಗೋಸ್ಕರವಾಗಿ ಭಗವಂತ ಈ ಸುದರ್ಶನ ಚಕ್ರ ಬಿಟ್ಟಿದ್ದಾನೆ, ಹೀಗಾಗಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿದಾಗ ತಕ್ಷಣ ಅಂಬರೀಷ ಹೇಳ್ತಾನೆ, ನನಗೋಸ್ಕರವಾಗಿ ಒಬ್ಬ ಮಹಾಜ್ಞಾನಿಗಳಿಗೆ ಈ ಥರ ಆಗಬಾರದು, ಅದಕ್ಕಾಗಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಅದ್ಭುತವಾಗಿರ್ತಕ್ಕಂತಹ ಚಕ್ರವನ್ನು ಪ್ರಾರ್ಥನೆ ಮಾಡಿಕೊಂಡ. ಪ್ರಾರ್ಥನೆ ಮಾಡಿಕೊಂಡಾಗ ಸುದರ್ಶನ ಚಕ್ರ ಶಾಂತವಾಗಿದೆ. ದುರ್ವಾಸರು ಹೇಳ್ತಾರೆ, ದುಷ್ಕರಂ ಕೋ ಸಾಧೂನಾಂ, ಇಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ದುರ್ವಾಸರಿಗೆ ಪಾರಣೆ ಮಹತ್ವ ಗೊತ್ತಿಲ್ಲ ಅಂತಿಲ್ಲ. ಮಹಾಜ್ಞಾನಿಗಳು ಅಂತಹ ದುರ್ವಾಸರು ತುಳಿಸಿಕೊಟ್ಟದ್ದು ಏನು ಅಂದರೆ ಏಕಾದಶಿಯ ಮಹತ್ವ ಏನು. ಯಾಕಂದರೆ ಭಗವಂತನೇ ಸ್ವತಃ ಭಗವಂತನ ಸಂಕಲ್ಪದಿಂದ ಇದೆಲ್ಲ ನೆರವೇರಿತ್ತು. ದೇವರ ಮಹಿಮೆಯನ್ನು ತೋರಿಸೋದಕ್ಕಾಗಿ ದೇವತೆಗಳು ಒಂದೊಂದು ತರಹದ ನಾಟಕವನ್ನು ಮಾಡ್ತಾರಂತ. ಹಾಗೆ ದುರ್ವಾಸರು ಅವರಿಗೆ ಏಕಾದಶಿ ಗೊತ್ತಿಲ್ಲ, ದ್ವಾದಶಿ ಗೊತ್ತಿಲ್ಲ, ಪಾರಣಿ ಯಾವ ಮಾಡಬೇಕು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಅದು ತೋರಿಸಿಕೊಡ್ತಾರೆ. ಹೇಗೆ ವಿಶ್ವಾಮಿತ್ರರು ತ್ರಿಶಂಕುವಿನ ಯಾರು ಹರಿಶ್ಚಂದ್ರನ ಬಗ್ಗೆ ನಾವು ಕೇಳ್ತೇವೆ ಕಥೆಯನ್ನು, ಜಗತ್ತಿನೊಳಗೆ ಜ್ಞಾನಿಗಳ ವೈಶಿಷ್ಟ್ಯವನ್ನು ವೃತಾಚರಣೆಯ ಮಹಿಮೆಯನ್ನು ತೋರಿಸುವಾಗ ಈ ಎಲ್ಲ ಜ್ಞಾನಿಗಳು ಈ ತರಹದ ಭಗವಂತನ ಸಂಕಲ್ಪದಿಂದ ನಾಟಕವಾಡಿ ತೋರಿಸ್ತಾರೆ. ಹಾಗೆ ವಿಶೇಷವಾಗಿ ದುರ್ವಾಸಾದಿಗಳು ಎಲ್ಲ ಮಹನೀಯರು ಅಂಬರೀಷ ಮಹಾರಾಜನಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಾಗೆ ವರ್ಣಿಸ್ತಾ ಹೋಗ್ತಾರೆ ಹರಿಶ್ಚಂದ್ರನ ಕಥೆ, ತ್ರಿಶಂಕುವಿನ ಕಥೆ, ಅದೇ ವಿಶಿಷ್ಟವಾಗಿರತಕ್ಕಂತಹ ವಂಶದಲ್ಲಿ ಬಂದಿರತಕ್ಕಂತಹ ಸಾಕ್ಷಾತ್ ದಿಲೀಪ ಮಹಾರಾಜ, ಇಕ್ಷಾಕು ದಿಲೀಪ ರಘು ಮಹಾರಾಜ, ಅದಲ್ಲದೆ ಅಜ ಮಹಾರಾಜ, ದಶರಥ, ಇವರೆಲ್ಲರ ಚರಿತ್ರೆ. ಇದನ್ನು ರಾಮಾಯಣದ ರಘುವಂಶದಲ್ಲಿ ಸಹಿತ ಕಾಳಿದಾಸ ಬಹಳ ವಿಸ್ತೃತವಾಗಿ ಬಹಳಷ್ಟು ಸುಂದರವಾಗಿ ವರ್ಣಿಸಿದ್ದಾನೆ. ಆ ಎಲ್ಲ ಮಹನೀಯರು ಸಾಕ್ಷಾತ್ ಸಗರ ಚಕ್ರವರ್ತಿಯ ಕಥೆಯನ್ನು ಹೇಳ್ತಾರೆ. ಆ ಸಗರನ ಮಕ್ಕಳನ್ನು ಉದ್ಧಾರ ಮಾಡುವುದಕ್ಕಾಗಿ ಯಾವ ಗಂಗಾವತರಣದ ಪ್ರಸಂಗವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಸಗರನ ಮಕ್ಕಳನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗೀರಥ ಆ ಸಾಕ್ಷಾತ್ ಗಂಗೆಯನ್ನು ಭೂಮಿಗೆ ಕರೆದುಕೊಂಡು ಬಂದಲ್ಲ. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂಸ ಗಚ್ಚತಿ ಅಂತ ಹೇಳ್ತಾರಲ್ಲ, ಅಂತಹ ಗಂಗೆಯನ್ನು ಭೂಮಿಗೆ ಕರೆದುಕೊಂಡು ಬಂದಿರತಕ್ಕಂಥವನು ಭಗೀರಥ. ಅದೇ ವಿಶಿಷ್ಟವಾಗಿರತಕ್ಕಂತಹ ವಂಶ, ಅದರಲ್ಲಿ ಬಂದಿರತಕ್ಕಂಥವನೇ ಅಜ ಮಹಾರಾಜ. ಆ ಅಜನ ಮಗನಾಗಿರತಕ್ಕಂಥವನೇ ದಶರಥ. ಆ ದಶರಥನ ಮಗನಾಗಿರತಕ್ಕಂಥವನೇ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು.
ಶ್ರೀರಾಮಚಂದ್ರ ದೇವರ ಮಹಿಮೆಯನ್ನು ಹೇಳುತ್ತಾರೆ. ಎಂತಹ ಶ್ರೀರಾಮಚಂದ್ರ ದೇವರು, ಹೆಸರೇ ರಾಮ ಎಂಬ ಶಬ್ದ. ರಾಮ ಎಂಬ ಶಬ್ದಕ್ಕೇನರ್ಥ? ರಾಮ ಅಂದರೆ ಆನಂದ ಅಂತ ಅರ್ಥ. ಪರಮಾತ್ಮನಿಗೆ ರಾಮ ಅಕಾರಂತ ಪುಲ್ಲಿಂಗ ಶಬ್ದ ಆದರೆ ಅದು ಭಗವಂತ ಸಾಕ್ಷಾತ್ ಶ್ರೀಮನ್ನಾರಾಯಣ. ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಆದರೆ ರಾಮ ಅಂದರೆ ಸಾಕ್ಷಾತ್ ಸೀತಾದೇವಿ. ಅಂತಹ ರಮಾಯಾಹ, ಅಂತಹ ಸಾಕ್ಷಾತ್ ರಮಾದೇವಿಗೆ ಆನಂದವನ್ನು ಸಂತೋಷವನ್ನು ಕೊಟ್ಟಿರತಕ್ಕಂಥವನು ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು. ಗುರುವರ್ಥೇ ತ್ಯಕ್ತರಾಜ್ಯಂ, ರಾಮಾಯಣದ ವಿವರಣೆಯನ್ನು ಅಷ್ಟು ಈ ನವಮಸ್ಕಂದದಲ್ಲಿ ಕೊಡದೇ ಇದ್ದರೂ ಒಂದೇ ಒಂದು ಮಾತಿನಲ್ಲಿ ಸಾಕ್ಷಾತ್ ವೇದವ್ಯಾಸದೇವರು ಹೇಳ್ತಾರೆ, ರಾಮಚಂದ್ರದೇವರು ಹೆಸರೇ ಹೇಳಿದಂತೆ ಆನಂದನಾಗಿರ್ತಕ್ಕಂಥವನು. ಯಾಕೆ ಅವನಿಗೆ ಹೆಸರೇ ಆನಂದ ಅಂತಂದರೆ ಸದಾ ರಮಣತ್ವಾತ್ ರಾಮ ಅಂತ ಕರೀತಾರೆ. ರಮಣ ಅಂದರೆ ರಾಮ, ಆನಂದ, ಆನಂದಮಯೋಭ್ಯಾಸಾತ್ ಓಂ. ಅವನಲ್ಲಿ ಮುಖದಲ್ಲಿರುವ ಆನಂದ ಹೇಗಿತ್ತು ಅಂದರೆ ನೋಡಿ, ರಾಮಾಯಣ ಹೇಳ್ತದೆ ಏನಂದರೆ, ನಾಳೆ ಬೆಳಗಿನ ಜಾವ ರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ, ಎಲ್ಲ ಸಿದ್ಧತೆಗಳು ನಡೆದಿದೆ. ರಾತ್ರಿ ದಶರಥ ಯಾವ ಕೈಕೇಯಿ ಈ ಎಲ್ಲ ಪ್ರಚೋದನೆಯನ್ನು ಮಾಡಿ ಸುಮಂತ್ರವನ್ನು ಕರೆಸಿ ನೋಡು ಹೋಗು ರಾಮನನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ಸುಮಂತು ಬಂದು ರಾಮನನ್ನು ಕರೀತಾನೆ. ಆವಾಗ ರಾಮಚಂದ್ರ ದೇವರು ತಿಳಿದುಕೊಂಡು ನಾಳೆ ನಮ್ಮಪ್ಪ ಪಟ್ಟಾಭಿಷೇಕ ಮಾಡ್ತಾನೆ, ಏನೋ ಹೊಸ ವಿಷಯಗಳನ್ನು ಹೇಳಬಹುದು ರಾಜನೀತಿಯ ಧರ್ಮದ ವಿಷಯಗಳು, ಅದಕ್ಕಾಗಿ ವಿಶೇಷವಾಗಿ ಕೇಳಬೇಕು ಅಂತ ಹೇಳಿ ಬಂದ. ಆದರೆ ಬರೋದರಲ್ಲಿ ನೋಡಿ ಎಂತಹ ವಿಶೇಷ, ನಾಳೆ ಪಟ್ಟಾಭಿಷೇಕ, ಆದರೆ ಬಂದ ಮೇಲೆ ನಡೆದ ಘಟನೆ ಏನು ಅಂದರೆ, ನೀನು 14 ವರ್ಷ ವನವಾಸಕ್ಕೆ ಹೋಗುವಂತಹ ಪ್ರಸಂಗ ಬಂದು ಬರುವಾಗ ಯಾವ ಸಂತೋಷದ ಮುಖ ಇತ್ತೋ ವಾಪಸ್ ಹೋಗುವಾಗೂ ಅದೇ ಸಂತೋಷದ ಮುಖ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನಿಗೆ ಕಳೆದುಕೊಳ್ಳೋದಕ್ಕೇನಿದೆ, ಇನ್ನೂ ಬಹಳ ಸಂತೋಷ ಆಯಿತಂತೆ. ನಾನು ಯಾವ ದುಷ್ಟರ ಸಂಹಾರಕ್ಕಾಗಿ ಅವತಾರ ಮಾಡಿದ್ದೇನೋ ಆ ಅವತಾರಕ್ಕೆ ಇದು ಪೀಠಿಕೆ ಆಯಿತು, ಭೂಮಿಕೆ ಆಯಿತು. ಇವತ್ತು ಹಾಗಲ್ಲ, ನನಗೆ ಕೊಡೋ ಸೀಟನ್ನು ಬೇರೆಯವ್ರಿಗೆ ಕೊಟ್ಟುಬಿಟ್ರೆ ಹೊಡೆದಾಟ ಬಡದಾಟ, ಏನು ಗೊಳೋ ಅಂತ ಅಳ್ತಾರೋ ಗೊತ್ತಿಲ್ಲ. ಮನೆಯಲ್ಲಿ ಯಾರೋ ಸತ್ತಂಗೆ ಅಳ್ತಾರೆ, ಪಾಪ ಹಣೆ ಬರ. ಇಷ್ಟು ಅಧಿಕಾರಕ್ಕೆ ಅಂಟಿಕೊಳ್ಳುವುದಿದೆಯಲ್ಲ, ಇದು ಸರ್ವಥಾ ಸರ್ವಥಾ ಸರಿಯಾಗಿರ್ತಕ್ಕಂಥದ್ದಲ್ಲ. ಆದರೆ ರಾಮರಿಗೆ ಆ ತರಹದ ಆನಂದ, ಸುಖ, ಸಂತೋಷ. ಅದಕ್ಕಾಗಿ ಗುರುವರ್ಥೇ ತ್ಯಕ್ತರಾಜ್ಯಂ, ಇಡೀ ರಾಜ್ಯವನ್ನು ತ್ಯಾಗ ಮಾಡಿದ, ದೊಡ್ಡ ಜವಾಬ್ದಾರಿ ಇದೆ, ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸಾಕ್ಷಾತ್ ರಾಮಚಂದ್ರ ದೇವರ ಮೇಲೆ ಇದೆ. ಯಾರಿಗೋಸ್ಕರವಾಗಿ ರಾಜ್ಯವನ್ನು ತ್ಯಾಗ ಮಾಡಿದ? ಗುಹನಿಗೋಸ್ಕರವಾಗಿ ರಾಜ್ಯ ತ್ಯಾಗ ಮಾಡಿದ. ಯಾವ ಗುಹ ಬಂದು ಸಾಕ್ಷಾತ್ ರಾಮಚಂದ್ರ ದೇವರನ್ನು ವಿಶೇಷವಾದ, ನೋಡಿ ಎರಡು ವಿಶಿಷ್ಟವಾದದ್ದಿದೆ ರಾಮಾಯಣದ ಮೇಲೆ. ಇವತ್ತು ಅನೇಕ ಜನ ಆಕ್ಷೇಪ ಮಾಡೋದುಂಟು, ರಾಮ ಹೋಗಿ ನಿಮ್ಮ ಶಂಭೂಕನನ್ನು ಕೊಂದಾಕಿದ್ನಲ್ರಿ ಶೂದ್ರ ತಪಸ್ವಿ, ಹಾಗಾದರೆ ನಿಮ್ಮ ರಾಮನಿಗೆ ಯಾವುದು ಏನು ದಯೆ ಕರುಣೆ ಎಂಬುವುದೇ ಇಲ್ವಾ? ಅವನನ್ನು ಕೇವಲ ಶೂದ್ರ ಎಂಬುದಕ್ಕಾಗಿ ಮಾತ್ರ ನಾಶ ಮಾಡಿದ್ದಲ್ಲ, ಅವನ ಒಳಗಡೆ ಇರುವ ಮನದ ಇಂಗಿತ ಬೇರೆ ಇತ್ತು. ಅವನು ತನಗೆ ಪಾರ್ವತಿ ಪತಿತ್ವ ಬೇಕು, ನನಗೆ ಪಾರ್ವತಿ ಹೆಂಡತಿ ಬೇಕು ಅನ್ನುವಂತಹ ರುದ್ರದೇವರ ಪದವಿಗೋಸ್ಕರವಾಗಿ ಅವನು ಒಬ್ಬ ಬೇರೆ ಬೇರೆ ಅನೇಕರು ಅನೇಕ ರೀತಿಯಾಗಿ ಬರೆದಿದ್ದಾರೆ. ಹೀಗಾಗಿ ಶಾಪವಶಾತ್ ಅವನು ಹಾಗೆ ಹುಟ್ಟಿ ಆ ತರಹದ ತವಸ್ಸು ಮಾಡಬೇಕಾಗಿತ್ತು. ಅದಕ್ಕಾಗಿ ನಿನ್ನ ಯೋಗ್ಯತೆಗೆ ತಕ್ಕಂತಹ ಅಪೇಕ್ಷೆ ಪಡಬೇಕು, ಅಯೋಗ್ಯವಾದ ಅಪೇಕ್ಷೆ ಪಟ್ಟದ್ದಕ್ಕಾಗಿ ನಿನ್ನ ಸಂಹಾರ ಮಾಡ್ತೀರಿ ಅಂತ ಹೇಳಿ ಅವನ ಸಂಹಾರವನ್ನು ಮಾಡಿದ್ದು, ವಾಲಿಯನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಯಾಕೆಂದರೆ ಪರವಿತ್ತಾಪಹರಣ, ಪರಸ್ತ್ರೀಯರ ವ್ಯಾಮೋಹ ಇದು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಸಲ್ಲದು ಅಂತ ರಾಮಚಂದ್ರ ದೇವರು ವಾಲಿಯನ್ನು ಸಂಹಾರ ಮಾಡಿದ. ವಾಲಿ ಯಾರು? ಇಂದ್ರ. ಅವನನ್ನು ಯಾಕೆ ಸಂಹಾರ ಮಾಡಬೇಕಾಗಿದೆ? ಆದರೆ ಅವನು ಮಾಡಿದ್ದು ತಪ್ಪು ಅಂತ ಸಾಕ್ಷಾತ್ ರಾಮಚಂದ್ರ ದೇವರು ವಾಲಿಯನ್ನು ಸಹಿತ ಸಂಹಾರ ಮಾಡಿದ್ದಾರೆ. ಇದೆಲ್ಲವೂ ರಾಮಾಯಣದಲ್ಲಿ ನಾವು ಅಖಂಡವಾಗಿ ನೋಡ್ತೇವೆ. ಗುಹನಿಗೋಸ್ಕರವಾಗಿ ಯಾವ ಗುಹ ಬಂದು ಭಗವಂತನ ವಿಶೇಷವಾಗಿ ಅರ್ಘಭಾಧ್ಯಾದಿಗಳನ್ನು ಮಾಡಿದ, ಅಖಂಡವಾದ ಪೂಜೆ ಮಾಡಿದ, ಗುಹನನ್ನು ಉದ್ಧಾರ ಮಾಡಿದ ಸಾಕ್ಷಾತ್ ರಾಮಚಂದ್ರ ದೇವರು. ಹಾಗಾದರೆ ಗುಹನನ್ನು ಉದ್ಧಾರ ಮಾಡಿ ದೇವರಿಗೆ ಯಾರೂ ಹೆಚ್ಚು ಕಡಿಮೆ ಆ ತರಹದಲ್ಲೆಲ್ಲ, ಯಾರು ವಿಶಿಷ್ಟರಾಗಿರ್ತಕ್ಕಂಥವರು ಯೋಗ್ಯರು ಅವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕಾಗಿ ಗುಹ ಸಾಕ್ಷಿ. ಹಾಗೆ ಶಬರಿಯನ್ನು ಸಾಕ್ಷಾತ್ ಉದ್ಧಾರ ಮಾಡಿದ್ದಾರೆ. ನಾವು ಅನೇಕ ರಾಮಾಯಣದ ಕಥೆಗಳನ್ನು ಕೇಳುತ್ತೇವೆ, ಯಾವ ಹಯಗ್ರೀವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ 100 ಕೋಟಿ ವಿಸ್ತಾರವಾಗಿರ್ತಕ್ಕಂತಹ ರಾಮಾಯಣ ಚರಿತಂ ರಘುನಾಥಶ್ಯ ಶತಕೋಟಿ ಪ್ರವಿಸ್ತರಂ, ಅಂತಹ ವಿಶೇಷವಾದ 100 ಕೋಟಿ ವಿಸ್ತೃತವಾದ ರಾಮಾಯಣವನ್ನು ಹಯಗ್ರೀವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ, ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡ್ತಾರೆ,
ನಾರದರು ಸಾಕ್ಷಾತ್ ವಾಲ್ಮೀಕಿಗಳಿಗೆ ಉಪದೇಶ ಮಾಡ್ತಾರೆ. ವಾಲ್ಮೀಕಿಗಳು ಅದನ್ನು ಸಂಗ್ರಹ ಮಾಡಿ ನಮಗೆ ಡೈಜೆಸ್ಟ್ ರೂಪದೊಳಗೆ 24,000 ಶ್ಲೋಕಗಳಲ್ಲಿ ರಾಮಾಯಣವನ್ನು ನಮಗೆ ಕೊಟ್ಟು ಅದರಲ್ಲಿ ಬರುವ ಇತಿಹಾಸದ ತಾತ್ಪರ್ಯದ ನಿರ್ಣಯಗಳನ್ನು ಘಟ್ಟಗಳನ್ನು ನಿರ್ಣಯ ಮಾಡಿಕೊಟ್ಟವರು ಶ್ರೀಮದಾಚಾರ್ಯರು. ಅವರು ಶ್ರೀಮದಾಚಾರ್ಯರು ಮಾಡಿಕೊಡದೇ ಇದ್ದರೆ ಅನೇಕ ತರಹದ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗ್ತಿತ್ತು. ಇದು ಒಂದು. ಹೀಗೆ ಹಲವಾರು ವಿಷಯಗಳಿದೆ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ರಾಮಾಯಣದ ಬಗ್ಗೆ ಹಲವಾರು ವಿಷಯಗಳಿದೆ. ಅಂತಹ ಸಾಕ್ಷಾತ್ ರಾಮಚಂದ್ರ ದೇವರು ಅವತಾರ ಮಾಡಿ ರಾವಣ ಕುಂಭಕರ್ಣರಂತಹ ದುಷ್ಟ ರಾಕ್ಷಸರ ಸಂಹಾರವನ್ನು ಮಾಡಿ ಅವರನ್ನು ವಿಶೇಷವಾಗಿ ಸಂಹಾರವನ್ನು ಮಾಡಿದ್ದಾನೆ. ಮಾಡಿ ವಿಭೀಷಣಿಗೆ ಪಟ್ಟವನ್ನು ಕಟ್ಟಿ ತಾನು ಬಂದಿದ್ದಾನೆ. ಇದೆಲ್ಲ ವಿಷಯವನ್ನು ಸಹಿತ ರಾಮಾಯಣದಲ್ಲಿ ನಾವು ನೋಡ್ತೇವೆ, ಅಂತಹ ರಾಮಚಂದ್ರ ದೇವರು. ಆದರೆ ಒಂದು ತಿಳ್ಕೋಬೇಕು, ಉತ್ತರಕಾಂಡದ ವರ್ಣನೆಯನ್ನು ಮಾಡುವ ಸಂದರ್ಭದೊಳಗೆ ರಾಮ ಸೀತೆಯನ್ನು ತ್ಯಾಗ ಮಾಡುವ ಉದ್ದೇಶ ಬೇರೆ. ಅದನ್ನು ಭವಭೂತಿ ತನ್ನ ಉತ್ತರ ರಾಮಚರಿತ ನಾಟಕದಲ್ಲಿ ಬಹಳ ಸುಂದರವಾಗಿ ಹೇಳಿದ. ಅವನು ಹೇಳ್ತಾರೆ, ಅದ್ವೈತಂ ಸುಖ ದುಃಖಯೋರನುಗತಂ ಸರ್ವಾಸು ಅವಸ್ಥಾಸು. ಅವನಂತಾನೆ, ಜೀವನದೊಳಗೆ ಗಂಡ ಹೆಂಡತಿ ಹೇಗಿರಬೇಕು ಅಂದರೆ ಅಲ್ಲಿ ಮಾತ್ರ ಅದ್ವೈತ ಅಂತಾನೆ. ಹೇಗೆ ಅಂದರೆ, ಸುಖ ಬಂದಾಗ ಇರಲಿ ದುಃಖ ಬಂದಾಗ ಇರಲಿ ಗಂಡ ಹೆಂಡತಿ ಸಮಾನವಾಗಿ ಹಂಚಿಕೊಳ್ಬೇಕಂತ. ಸರ್ವಾಸು ಅವಸ್ಥಾಸು ಸ್ನೇಹ ಪ್ರೀತಿ ಸಾರಂ ವಾರ್ಧಕ್ಯಂ ನ ಹರತಿ ಅಂತಾರೆ. ಎಲ್ಲಿ ಸ್ನೇಹ ಇದೆ, ಎಲ್ಲಿ ಪ್ರೀತಿ ಇದೆ, ಎಲ್ಲಿ ವಿಶ್ವಾಸ ಇದೆ, ಯಾವ ವಾರ್ಧಕ್ಯ ವಯಸ್ಸಾದರೂ ಸಹಿತ ಅದನ್ನು ಹರಣ ಮಾಡುವ ಶಕ್ತಿ ಸಾಮರ್ಥ್ಯ ಅದಕ್ಕೆ ಇದೆ. ಇಂತಹ ದಾಂಪತ್ಯ ಸಿಗುವುದು ದುರ್ಲಭಂ, ಅತ್ಯಂತ ದುರ್ಲಭ. ಕಿಂತು ಮಮತು ಸಿದ್ಧಂ ಅಂತ ಹೇಳ್ತಾನೆ ರಾಮಚಂದ್ರ ದೇವರು. ನನಗೆ ಇದು ಸಿದ್ಧ ಅಂತ ಹೇಳಿ ಸೀತೆಯ ಬಗ್ಗೆ ಹೊಗಳುವಂತಹ ಸಾಕ್ಷಾತ್ ರಾಮಚಂದ್ರ ದೇವರು ಬಹಳ ಸುಂದರವಾಗಿ ಅವಿರಲಿತ್ತ ಕಪೋಲಂ ಉತ್ತರ ರಾಮಚರಿತೆಯಲ್ಲಿ ಭವಭೂತಿ ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ. ಅವನು ಹೇಳ್ತಾರೆ, ನಾವು ಇಬ್ಬರು ಹೆಂಗೆ ಕೂತ್ಕೊಂಡಿದ್ವಿ, ಇಬ್ಬರು ರಾಮಚಂದ್ರ ದೇವರು ಸೀತಾದೇವಿಯ ಪ್ರೀತಿಯನ್ನು ವರ್ಣಿಸ್ತಾನೆ. ನಾವಿಬ್ಬರೂ ಸಹಿತ ಆಲಿಂಗನ ಮಾಡಿಕೊಂಡು ಕುಳಿತುಕೊಂಡಾಗ ಇಬ್ಬರು ಮಾತಾಡ್ತಾ ಇದ್ವಿ. ಮಾತನಾಡುವಾಗ ರಾತ್ರಿರೇವ ಬೆರಂ ಸೀತ ಅವಿರಲಿತ ಕಪೋಲಂ. ಅವಿರಲಿತ ಕಪೋಲಂ ಅಂದರೆ ಅತ್ಯಂತ ಹತ್ತಿರದಲ್ಲಿ ಮುಖಮುಖವನ್ನು ಇಟ್ಟುಕೊಂಡು ಇಬ್ಬರು ಮಾತನಾಡ್ತಾ ಇದ್ದೀವಲ್ಲ. ನೋಡಿ ಇಲ್ಲಿ ಒಂದಿದೆ, ರಾತ್ರಿರೇವಂ ವ್ಯರಂ ಸೀತ. ಸಂಸ್ಕೃತ ಬಹಳ ವಿಶಿಷ್ಟ. ನೀವು ಮೇಲೆ ಬಿಂದು ಕೊಟ್ಟರೆ ರಾತ್ರಿ ಏವಂ ವ್ಯರಂ ಸೀತ, ರಾತ್ರಿ ಏವಂ ವ್ಯರಂ ಸೀತ ಅಂತ. ರಾತ್ರಿಯೂ ಕಳೆಯಿತು ಅಂತ, ನಾವಿಬ್ಬರು ಮಾತಾಡ್ತಿದ್ವಿ ರಾತ್ರಿ ಕಳೀತು ಅಂತ. ಗಂಡ ಹೆಂಡತಿ ಮಾತಾಡ್ಕೋದು ಕೂತ್ಕೊಂಡಿರ್ತಾರೆ, ಆ ಪ್ರೀತಿ ಮಾತಿನ ಭರದೊಳಗೆ ರಾತ್ರಿ ಕಳೆದದ್ದು ಗೊತ್ತಾಗಲಿಲ್ಲ. ಆದರೆ ಇಲ್ಲಿ ಎರಡು ಪಾಠಾಂತರ ಭೇದ ಇದೆ. ಬಿಂದು ತೆಗೆದರೆ ನೋಡಿ, ರಾತ್ರಿಯೂ ಕಳೆಯಿತು ಅಷ್ಟೇ, ಆದರೆ ಬಿಂದು ತೆಗೆದ ಬಿಟ್ಟರೆ ರಾತ್ರಿಯೇ ಕಳೆಯಿತು ಆದರೆ ನಮ್ಮ ಮಾತು ಮುಗಿದಿಲ್ಲ ಅಂತ ಅರ್ಥ. ಎಷ್ಟು ವಿಶಿಷ್ಟವಾದದ್ದು ನೋಡಿ, ರಾತ್ರಿಯೂ ಕಳೆಯಿತು ಬೇರೆ, ರಾತ್ರಿಯೇ ಕಳೆಯಿತು ಆದರೆ ನಮ್ಮ ಮಾತುಗಳು ಮುಗಿದಿಲ್ಲ ಅಂತ ಅರ್ಥ. ಹಾಗೆ ಸಂಸ್ಕೃತದ ವೈಶಿಷ್ಟ್ಯದ ಬಗ್ಗೆ ವರ್ಣಿಸ್ತಾರೆ. ಹಾಗೆ ರಾಮಾಯಣದ ಸಾರ ಅದ್ಭುತವಾಗಿರ್ತಕ್ಕಂಥದ್ದು. ಆ ರಾಮಾಯಣದ ವಿವರಣೆಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅನಂತರದಲ್ಲಿ ಭಾಗವತದ ನವಮಸ್ಕಂದದ ಕೊನೆಯಲ್ಲಿ ಯಯಾತಿಯ ಚರಿತ್ರೆಯನ್ನು ನಾವು ಕೇಳುತ್ತೇವೆ. ಯಯಾತಿಗೆ ಇಬ್ಬರು ಹೆಂಡತಿಯರು, ಸಾಕ್ಷಾತ್ ದೇವಯಾನಿ ಶರ್ಮಿಷ್ಠೆ, ಶುಕ್ರಾಚಾರ್ಯರ ಮಗಳು ಸಾಕ್ಷಾತ್ ದೇವಯಾನಿ. ಆದರೆ ಒಂದು ಪ್ರಸಂಗ ನಡೀತು. ಶರ್ಮಿಷ್ಠೆಯನ್ನು ಮದುವೆ ಮಾಡಿಕೊಳ್ಳಬೇಕಾದರೆ ಅವಳು ದೇವಯಾನಿಯ ಜೊತೆ ಆಟವಾಡುತ್ತಾ ಒಂದು ಕಂದಕದಲ್ಲಿ ಬಿದ್ದು ಅವಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಹೋಗಿ ಯಯಾತಿ ತನ್ನ ಬಲಗೈಯನ್ನು ಸ್ಪರ್ಶ ಮಾಡಿ, ಅವಳ ಬಲಗೈಯನ್ನು ಸ್ಪರ್ಶ ಮಾಡಿ ಮೇಲೆ ಎತ್ತಿ ರಕ್ಷಣೆ ಮಾಡಿದ. ನನ್ನ ಪಾಣಿಗ್ರಹಣ, ಯಾಕೆಂದರೆ ಸ್ತ್ರೀಯರು ತಮ್ಮ ಕೈಯನ್ನು ಕೇವಲ ಗಂಡನ ಕೈಯಲ್ಲಿ ಕೊಡಬೇಕು. ಇವತ್ತು ಈ ಪಾಣಿಗ್ರಹಣ ಯಾರ್ಯಾರ ಕೈಗೋ ಕೊಡ್ತಾರೆ, ಏನೇನೋ ಆಗಿಬಿಡ್ತಾವೆ ಹಣೆ ಬಾರ. ಧರ್ಮೇಚ ಅರ್ಥೇಚ, ಅದಕ್ಕಾಗಿ ಪಾಣಿಗ್ರಹಣ ಮಹೋತ್ಸವ ಅಂತ ಅದಕ್ಕೊಂದು ಸಂಸ್ಕಾರ ಇದೆ. ವಿವಾಹ ಮಹೋತ್ಸವದಲ್ಲಿ ಉಂಟು ಅದು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ನ ಅತಿಚರಾಮಿ ಅಂತ ಹೇಳಿ ಅವಳ ಬಲಗೈ ಸ್ಪರ್ಶ ಮಾಡುವುದಿದೆ, ಎಲ್ಲಾದು ಪಾಣಿಗ್ರಹಣ. ಅವಳು ನನ್ನ ಬಲಗೈ ಸ್ಪರ್ಶ ಮಾಡಿದೆಯಾ, ನೀನು ಮದುವೆ ಮಾಡಿಕೊಳ್ಳೇಬೇಕು ಅಂತ ಹೇಳಿದಾಗ ಮದುವೆ ಮಾಡಿಕೊಂಡ. ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ. ಶಾಪ ಕೊಟ್ಟ ಮೇಲೆ ಅಂತಾನೆ, ನಿನ್ನ ಮಗಳನ್ನು ಮದುವೆ ಮಾಡಿಕೊಂಡಿದ್ದೇನೆ, ನೀನು ಕೊಟ್ಟ ಶಾಪದಿಂದ ನಿನ್ನ ಮಗಳಿಗೇ ಸಮಸ್ಯೆ. ಕೊನೆಗೆ ಅವರು ಅಂದರು, ಅಯ್ಯೋ ನಾನು ಶಾಪ್ ಕೊಟ್ಬಿಟ್ನಲ್ಲ, ಸರಿ ಹಾಗಾದರೆ ನಿನ್ನಲ್ಲಿರುವ ವಾರ್ಧಕ್ಯವನ್ನು ಯಾರಾದರೂ ಸ್ವೀಕಾರ ಮಾಡಿ, ನಿನ್ನಲ್ಲಿರುವ ವಿಶೇಷ ನಿನಗೆ ಯೌವನವನ್ನು ಯಾರಾದರೂ ಕೊಟ್ಟರೆ ನೀನು ತೆಗೆದುಕೊಂಡು ಭೋಗ ಮಾಡಬಹುದು ಅಂತ ಹೇಳ್ತಾರೆ.
ಹೇಳಿದಾಗ ಯಯಾತಿ ಎಲ್ಲ ಕಡೆಗೆ ಡಂಗುರು ಹೊಡಿಸಿದಂತೆ, ನಿಮ್ಮ ನನ್ನ ವಾರ್ಧಕ್ಯವನ್ನು ತೆಗೆದುಕೊಂಡು ನೀವು ಯಾರು ನಿಮ್ಮ ಯವನ ಕೊಡ್ತೀರಿ ಬನ್ನಿ ಅಂತ. ಯಾರಿಗೆ ಬೇಕ್ರಿ ವಾರ್ಧಕ್ಯ? ವಾತು, ಪಿತ್ತು, ಕಫ, ಡಯಬಿಟಿಸು, ಶುಗರು, ಬಿ ಪಿ, ಏ ಸರ್ವಥಾ ಅಲ್ಲ, ನೀನು ಇಡೀ ಅಖಂಡ ರಾಜ್ಯ ಕೊಡ್ತೀನಿ ಅಂದರೂ ಸರ್ವಥಾ ಸರ್ವಥಾ ಬೇಡ, ಇದು ಯಾವುದೂ ಬೇಡ. ಕೊನೆಗೆ ಅವರಿಗಿರ್ತಕ್ಕಂತಹ ನಾಲ್ಕು ಜನ ಮಕ್ಕಳು, ನಾನು, ಧ್ರುವ್ಯ, ಆಮೇಲೆ ಮೊದಲನೆಯದವನೇ ಸಾಕ್ಷಾತ್ ಹೆಸರೇನು, ಯದು, ಯದು ಕೊನೆಯ ಮಗನೇ ಸಾಕ್ಷಾತ್ ಪುರು. ಯದುವನ್ನು ಬಂದು ಕೇಳ್ತಾನೆ, ನೀನು ನನಗೆ ಇದನ್ನು ಕೊಡ್ತೀಯಾ ಅಂದಾಗ, ಯದು ಅತ್ಯಂತ ಧರ್ಮಶಾಸ್ತ್ರಜ್ಞ. ಇದನ್ನು ವ್ಯಾಖ್ಯಾನಕಾರರು ಮುಂದೆ ದಶಮಸ್ಕಂದ ಭಾಗವತದಲ್ಲಿ ಬರೀತಾರೆ, ಸಿದ್ಧರ್ಮತೀರ್ಥರು ಭಾಳ ಸುಂದರವಾಗಿ ಬರೀತಾರೆ. ಯದು ತನ್ನ ಯವನ ಕೊಡಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆನು ಮತ್ತು ಅವನು ದ್ರವ್ಯ, ಅವನು ಕೊಡಲಿಲ್ಲ. ಕೊನೆಯಲ್ಲಿ ಪುರು ಕೊಡ್ತೇನೆ ಅಂದ. ಹೀಗಾಗಿ ಮುಂದೆ ಆ ಪುರುವಿನ ವಂಶ ಬರ್ತದೆ, ಆ ವಿಶೇಷವಾದ ಚಂದ್ರವಂಶದ ವರ್ಣನೆಯನ್ನು ವರ್ಣಿಸ್ತಾರೆ. ಹಾಗಾದರೆ ಈ ಯಯಾತಿಗೆ ಯದು ಯಾಕೆ ತನ್ನ ಯೌವನವನ್ನು ಕೊಡಲಿಲ್ಲ? ಇದನ್ನು ವ್ಯಾಖ್ಯಾನಕಾರ ಬರೀತಾರೆ. ಯಾಕೆಂದರೆ ಭಗವಂತ ಕೃಷ್ಣ ಪರಮಾತ್ಮ ಮುಂದೆ ದಶಮಸ್ಕಂದದಲ್ಲಿ ಅವತಾರ ಮಾಡ್ತಾನಲ್ಲ, ಆ ಯದುವಿನ ವಂಶ ಋಷ್ಣಿವಂಶ. ಈ ಋಷ್ಣಿವಂಶದಲ್ಲಿ ಭಗವಂತ ಯಾಕೆ ಅವತಾರ ಮಾಡಿದ? ತಂದೆಯ ಮಾತನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡದೇ ಇರತಕ್ಕಂತಹ ಋಷ್ಣಿವಂಶದಲ್ಲಿ, ಯದುವಿನ ವಂಶದಲ್ಲಿ ಭಗವಂತ ಹೇಗೆ ಅವತಾರ ಮಾಡಿದ? ಅದಕ್ಕೆ ವ್ಯಾಖ್ಯಾನಕಾರ ಬರೀತಾರೆ, ಭಗವಂತ ಹಾಗೆ ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಯದುವಿನ ವಂಶ ಎಷ್ಟು ಶುದ್ಧವಾದ ವಂಶ ಅಂದರೆ, ಯದು ಧರ್ಮಶಾಸ್ತ್ರಜ್ಞ. ಅವನ ಅವರಪ್ಪನಿಗೆ ಹೇಳ್ತಾನೆ, ನನ್ನ ಯೌವನವನ್ನು ತೆಗೆದುಕೊಂಡು ಏನು ಮಾಡಬೇಕು ಅಂತ ತಿಳಿದಿದ್ದೀಯಾನೆ? ಏನಾದರೂ ತೀರ್ಥಯಾತ್ರೆ ಮಾಡಬೇಕಾ? ಋತ ಉಪವಾಸಾದಿಗಳನ್ನು ಮಾಡಬೇಕಾ? ಯಜ್ಞ ಯಾಗಾದಿಗಳನ್ನು ಮಾಡಬೇಕಾ? ಅವಶ್ಯವಾಗಿ ನನ್ನ ಯೌವನ ಕೊಡ್ತೇನೆ. ಆದರೆ ನೀನೇನು ಮಾಡವನು? ನನ್ನ ಯೌವನ ತೆಗೆದುಕೊಂಡು ಮತ್ತೆ ನನ್ನ ತಾಯಂದ್ರನೇ ಭೋಗಿಸೋದನಲ್ವಾ? ಮಾತೃಗಮನ ದೋಷ ಇದು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಸಮದವಾದದ್ದಲ್ಲ. ನನಗೆ ತಂದೆಯ ಆಜ್ಞೆ ಮೀರಿದ ದೋಷ ಬಂದರೆ ಬರಲಿ, ಆದರೆ ಈ ಮಾತೃಗಮನ ದೋಷ ಮಾತ್ರ ಸರ್ವಥಾ ಬರಬಾರದು ಅಂತ ಹೇಳಿ ಯದುವಿನ ಧರ್ಮಶಾಸ್ತ್ರದ ಅತ್ಯಂತ ಅದ್ಭುತವಾದದ್ದು, ಅಂತಹ ಶುದ್ಧವಾದ ವೃಷ್ಣಿವಂಶದಲ್ಲಿ ಭಗವಂತ ಅವತರಿಸಿದ ಅಂತ ನಾವು ನವಮಸ್ಕಂದದವರೆಗೆ ಆ ಚರಿತ್ರೆಯನ್ನು ತಿಳಿದುಕೊಳ್ಳುತ್ತೇವೆ. ಮುಂದೆ ದಶಮಸ್ಕಂದದಲ್ಲಿ ಹೇಳ್ತಾನೆ, ಕಥಿತೋ ವಂಶ ವಿಸ್ತಾರೋ ಭವತ ಸೋಮ ಸೂರ್ಯಯೋ ರಾಜ್ಞಾಂಚ ಉಭಯ ವಂಶಾನಾಂ ಚರಿತಂ ಪರಮಾದ್ಭುತಂ. ಪರಮಾದ್ಭುತಂ ಚರಿತಂ, ಭಗವಂತನ ಅದ್ಭುತವಾದ ಚರಿತ್ರೆ ಇದೆಯಲ್ಲ, ಸುಂದರವಾಗಿ ಒಂಬತ್ತು ಏನು ವಿಶೇಷವಾಗಿ ಸ್ಕಂದದವರೆಗೆ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಿಕೊಟ್ಟಿದ್ದೀಯಾ. ವಂಶ ವಿಸ್ತಾರೋ ಭವತ ಸೋಮ ಸೂರ್ಯಯೋಹೋ, ನನ್ನ ಚಂದ್ರವಂಶ ಮತ್ತು ಸೂರ್ಯವಂಶ ಎರಡೂ ವಂಶದ ಬಗ್ಗೆ ಬರೇ ಭಾಗವತದಲ್ಲಿ ವಂಶ ಪರಂಪರೆ ಅಧ್ಯಯನ ಮಾಡಿದರೆ ಎಷ್ಟೋ ಕೆಲಸ ಆಗ್ತದೆ. ಸೂರ್ಯವಂಶ ಹೇಗೆ ಬಂತು? ಅದಕ್ಕೆಲ್ಲ ಫ್ಯಾಮಿಲಿ ಟ್ರೀ ಅಂತ, ನಮ್ಮಲ್ಲಿ ಎಲ್ಲ ಫ್ಯಾಮಿಲಿ ಟ್ರೀ ಅಂತ ಹಾಕ್ಕೊಂಡಿರ್ತೀವಲ್ಲ, ಹಾಗೆ ಭಾಗವತದಲ್ಲಿ ಬರೀ ಅದರ ಮೇಲೆ ಒಂದು ಉಪನ್ಯಾಸ ಆಗ್ಬೋದು. ಬಂದಿರತಕ್ಕಂತಹ ಸೂರ್ಯವಂಶದ ಪರಂಪರೆ ಅಂಥದ್ದು, ಚಂದ್ರವಂಶದ ಪರಂಪರೆ ಬಹಳ ಅದ್ಭುತವಾದದ್ದು. ಯದೋಶ್ಚ ಧರ್ಮಶೀಲಸ್ಯ, ಅದಕ್ಕಾಗಿ ಹೇಳ್ತಾರೆ ಯಾಕೆ ಯದುವಿನ ಬಗ್ಗೆ ಇಲ್ಲಿ ವ್ಯಾಖ್ಯಾನಕಾರ ಬರೀತಾರೆ, ಧರ್ಮಶೀಲ ಧರ್ಮಶಾಸ್ತ್ರಜ್ಞ ಯದು. ಅಂತಹ ಸಾಕ್ಷಾತ್ ಯದುವಿನ ವಂಶದೊಳಗೆ ಅವತಾರ ಮಾಡಿರತಕ್ಕಂತಹ ಪರಮಾತ್ಮ, ವಿಶೇಷವಾಗಿ ಆ ಭಗವಂತನ ಮಹಿಮೆಯನ್ನು ನಾನು ಕೇಳಬೇಕು ಅಂತ ಸನ್ನದ್ಧನಾಗಿದ್ದೇನೆ. ಅದಕ್ಕಾಗಿ ನನಗೆ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಿಕೊಡು, ವಿಶೇಷವಾಗಿ ನನಗೆ ತಿಳಿಸಿಕೊಡು. ಯಾಕೆ ದೇವರ ಮಹಿಮೆ, ಕೃಷ್ಣನ ಮಹಿಮೆಯನ್ನು ಕೇಳಬೇಕು ಅಂತ ಕುಳಿತುಕೊಂಡಿದ್ದೇನೆ ಗೊತ್ತಾ? ಪಿತಾಮಹಾಮೇ ಸಮರೇ ಅಮರಂಜಯೈ ದೇವೇವ್ರತಾದ್ಯ ಅತಿರತಿ ಅತಿಸ್ತಿಮಂಗಲೈ ದುರತ್ತಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ವತ್ಸ ಪದಂ ಸ್ಮಯತ್ ಪ್ಲವಾಹ ದ್ರೌಣಸ್ಯ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಗುರು ಪಂಡಮಾನಂ. ಎರಡು ಕಾರಣ ಇದೆ ಅಂದ. ಭಗವಂತನ ಮಹಿಮೆಯನ್ನು ನಾನು ಆಸ್ವಾದನೆ ಮಾಡೋದಕ್ಕಾಗಿ ಕೇಳಬೇಕು ಅಂತ ಸನ್ನದ್ಧನಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕುಳಿತುಕೊಂಡಿರುವುದಕ್ಕೆ ಎರಡು ಕಾರಣ. ನಮ್ಮ ಪೂರ್ವಜರು ಸಾಕ್ಷಾತ್ ಪಾಂಡವರು, ಪಿತಾಮಹ ಎಂತಿಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್, ಕೃಪಾಚಾರ್, ಅಶ್ವತ್ಥಾಮಾಚಾರ್, ಕರ್ಣಾಚಾರ್, ಇವರು ಪಂಚಾಚಾರ ಪೀಠಿದ್ದಂಗೆ. ಇವರು ಪಂಚಾಚಾರರು, ಇವ್ರನ್ನ ಎದುರಿಸೋದು ಬಹಳ ಕಷ್ಟ, ಇವರು ಅತ್ಯಂತ ತಿಮಿಂಗಿಲಗಳು. ಇಂತಹ ದೊಡ್ಡ ಕುರು ಸೈನ್ಯ ಸಾಗರವನ್ನು ದಾಟಿಸಬೇಕಾದ್ರೆ ಯತ್ಪ್ಲವಾಹ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಎಷ್ಟು ಸುಂದರವಾಗಿ ಹೇಳ್ತದೆ ಅಂದರೆ, ಯತ್ಪ್ಲವಾಹ ಎಂಬುದಕ್ಕೆ ಒಂದರ್ಥ, ಒಂದರ ಸಾಕಷ್ಟು ಅರ್ಥಗಳನ್ನು ಹೇಳಿದ್ದಾರೆ.
ಒಂದು ಆಕಳು ಹೆಜ್ಜೆ ಇಟ್ಟರೆ ಎಷ್ಟು ಸ್ಥಳ, ಅಷ್ಟು ಸ್ಥಳವನ್ನು ದಾಟುವುದಕ್ಕೆ ಎಷ್ಟು ಬೇಕು ಸಮಯ? ಆಯಾಸವಿಲ್ಲದೆ ದಾಟ್ತದೆ, ಸಣ್ಣ ಮಗುವು ದಾಟ್ತದೆ. ಅಂತಹ ಸೈನ್ಯ ಸಾಗರವನ್ನು ಒಂದು ಆಕಳ ಹೆಜ್ಜೆಯನ್ನು ದಾಟಿಸಿದಂತೆ ಅನಾಯಾಸವಾಗಿ ನಮ್ಮ ಪೂರ್ವಜರನ್ನು ದಾಟಿಸಿದ ಕೃಷ್ಣ ಪರಮಾತ್ಮ. ಯತ್ ಪ್ಲವಾಹ ಎಂಬುದಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ದೊಡ್ಡ ಬೆಟ್ಟದಂತಹ ಬಂದ ಸಮಸ್ಯೆ ನಮಗೂ ಬರ್ತದೆ, ಸಮಸ್ಯೆಗಳು ಬರೋದಿಲ್ಲ ಅಂತಲ್ಲ. ಆದರೆ ದೇವರ ಮಹಿಮೆ ಅನುಗ್ರಹ ಎಂಥದ್ದು ಅಂದರೆ ಎಂತಹ ಕಷ್ಟ ಬಂದರೂ ಪರಿಹಾರವಾಗ್ತದೆ. ಆದರೆ ದೇವರ ನಾಮಸ್ಮರಣೆಯಿಂದ ನಮಗನ್ನಿಸ್ತದೆ ಏನು ಮಾಡಬೇಕು ಇಷ್ಟೆಲ್ಲ ಕಷ್ಟ ಬಂತು ಅಂತ. ಆದರೆ ಭಗವಂತ ಕಷ್ಟವನ್ನು ಪರಿಹಾರ ಮಾಡ್ತಾನಲ್ಲ, ಎಷ್ಟು ಸರಳವಾಗಿ ಪರಿಹಾರ ಮಾಡ್ತಾನೆ. ಹಾಗೆ ದೇವರ ನಾಮಸ್ಮರಣೆಯಿಂದ ಬಂದ ಎಂತಹ ಸಮಸ್ಯೆಗಳಿರಬಹುದು ನೇರವಾಗಿ ಪರಿಹಾರ ಮಾಡ್ತಾನೆ ಭಗವಂತ. ಅದಕ್ಕಾಗಿ ಅಷ್ಟು ಮಾತ್ರ ಅಲ್ಲ, ಇದು ನಮ್ಮ ಪೂರ್ವಜರನ್ನು ನಮ್ಮ ಹಿರಿಯರನ್ನು ಅನುಗ್ರಹ ಮಾಡಿದ್ದು ಭಗವಂತ ಒಂದು ಕಡೆಗೆ, ಅವರಿಗಷ್ಟೇ ಅಲ್ಲ ನನಗೂ ಅನುಗ್ರಹ ಮಾಡಿದ ಆತ್ಮಚಕ್ರನಾಗಿ ಗರ್ಭದೊಳಗೆ ಇದ್ದು. ಅದಕ್ಕಾಗಿ ಹೇಳ್ತಾ ದೌನಷ್ಟ ವಿಪೃಷ್ಟಮಿದಂಗಂ ಸಂತಾನ ಬೀಜಂ ಕುರು ಪಾಂಡವಾನಂ. ನಾನು ಇಡೀ ಪಾಂಡವರ ಕುರು ಸಂತಾನಕ್ಕೆ ನಾನು ಒಂದೇ ಒಂದು ಉಳ್ಕೊಂಡಿದ್ದು ಬೀಜ. ನನ್ನನ್ನು ನಿರ್ವಂಶ ಮಾಡಬೇಕು ಅಂತ ದುರ್ಯೋಧನ, ದುಷ್ಟ ದುರ್ಯೋಧನ ಅಶ್ವತ್ಥಾಮಾಚಾರ್ಯರಿಂದ ದೊಡ್ಡ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಒಳಗಡೆ ಆತ್ಮಚಕ್ರನಾಗಿ ಭಗವಂತ ಸೆಕ್ಯೂರಿಟಿ ಗಾರ್ಡ್ ಥರ ಗರ್ಭದ ಸುತ್ತಲೂ ಠಕ್ 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 ಸಂಚಾರ ಮಾಡ್ತಿದ್ದನು. ಆವಾಗ ನನ್ನ ಸುತ್ತಲೂ ಯಾರನ್ನು ಹೋಗ್ತಾ ಇದ್ದಾರೆ ಅಂತ ಪರೀಕ್ಷತಃ, ಅದಕ್ಕಾಗಿ ಅವ್ರಿಗೆ ಪರೀಕ್ಷತಃ ಅಂತ ಕರೆದು ಗರ್ಭದೊಳಗೂ ರಕ್ಷಣೆ ಮಾಡಿದ, ಗರ್ಭದಿಂದ ಹೊರಗಡೆ ಬಂದ ಮೇಲೂ ರಕ್ಷಣೆ ಮಾಡಿದ. ಎರಡು ಕತೆ ಬರ್ತದೆ ಮಹಾಭಾರತದ ಆಶ್ರಮೇಧಿಕ ಪರ್ವದಲ್ಲಿ ಬರುವ ಕಥೆ ಏನು ಗೊತ್ತಾ? ಪರೀಕ್ಷಿತ ಹುಟ್ಟಿಬಿಟ್ಟ, ಆದರೆ ಅಳಲೇ ಇಲ್ಲ. ಮಕ್ಕಳು ಜನಿಸಿದ ಮೇಲೆ ಅಳಲಿಲ್ಲ ಅಂದರೆ ಉಳಿದವರೆಲ್ಲ ಅಳತಾರೆ, ಆ ಮಕ್ಕಳು ಅತ್ತರೆ ಎಲ್ಲರೂ ನಗ್ತಾರೆ. ಹೀಗಾಗಿ ಇಲ್ಲಿ ತಿಳಿದುಕೊಳ್ಳಿ, ಹಾಗಾದರೆ ಆ ಮಗು ಹುಟ್ಟಿತು ಅಳಲಿಲ್ಲ. ಆವಾಗ ಕುಂತಿ ಎಲ್ಲರೂ ಅಳತಾರೆ, ಪಾಹಿ ಮಾಂ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ರಕ್ಷಣೆ ಮಾಡು ಉತ್ತರೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾರೆ. ದೇವರು ಬಂದ, ಬಂದು ಏನು ಮಾಡಿದ ನೋಡಿ, ಈ ಥರ ಸಮಸ್ಯೆ ಆಗಿದೆ ಪರಮಾತ್ಮ. ದೇವರು ನೀರು ತೊಗೊಂಡು ಸಂಕಲ್ಪ ಮಾಡಿ ನೀರು ಬಿಟ್ಟ. ಏನು ಬಿಟ್ಟ? ನಾನು ಹುಟ್ಟಿದಾಗಿಂದಲೂ ಇವತ್ತಿನವರೆಗೆ ಸುಳ್ಳೇ ಮಾತಾಡಿಲ್ಲ ಎಂಬುದು ಸತ್ಯ, ಆದರೆ ಈ ಮಗು ಬದುಕಲಿ ಎಂದ. ಆವಾಗ ಅಲ್ಲಿದ್ದವರು ಅಂದರು, ಈ ಮಗು ಪರ್ಮನೆಂಟ್ ಸತ್ತು ಹೋಗ್ತದೆ ಅಂದರು. ಯಾಕಂದರೆ ಕಪಟ ನಾಟಕ ಸೂತ್ರಧಾರ ಪರಮಾತ್ಮ, ಅಲ್ಲ ದೇವರ ದೃಷ್ಟಿಯಲ್ಲಿ ಸುಳ್ಳು ಸುಳ್ಳಲ್ಲ. ಅದಕ್ಕೆ ಸುಳ್ಳೇ ನಮ್ಮನಿ ದೇವರು, ಸುಳ್ಳು ನಮ್ಮಲ್ಲಿ ಇಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವ ನಮ್ಮನಿ ದೇವರು ಸುಳ್ಳಲ್ಲ. ಸತ್ಯಂ ವಿಧಾತುಂ ಸತ್ಯಂ ಪರಂ ಧೀಮಹಿ ಭಗವಂತ ಸತ್ಯ. ಯತ್ಸತಾಂ ಹಿತಮತ್ಯಂತೆ, ಜಗತ್ತಿನ ಕಲ್ಯಾಣಕ್ಕಾಗಿ ಭಗವಂತ ಮಾಡಿದ್ದು ಸುಳ್ಳಲ್ಲ. ಅದು ನಮ್ಮ ದೃಷ್ಟಿಯಲ್ಲಿ ಸುಳ್ಳು ಇರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಯಾವ ಕಾಲಕ್ಕೂ ಸುಳ್ಳುವಲ್ಲ. ಪ್ರಾಸ್ಪಂದಿತ ಸಚೇತನ, ಮಹಾಭಾರತ ಹೇಳ್ತದೆ ಪ್ರಾಸ್ಪಂದತ, ಆ ಮಗುವಿನ ಹೃದಯ ಠಕ್ 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 ಬಡ್ಕೊಳ್ಳಿಕ್ಕೆ ಶುರು ಆಯಿತಂದು. ಪರೀಕ್ಷಿತನನ್ನು ಬದುಕಿಸಿದ. ಇದರ ಅರ್ಥ ಏನು ಅಂದರೆ ಗರ್ಭದಲ್ಲಿದ್ದಾಗಲೂ ರಕ್ಷಣೆ ಮಾಡಿದ, ಗರ್ಭದಿಂದ ಹೊರಗಡೆ ಬಂದಾಗಲೂ ರಕ್ಷಣೆ ಮಾಡಿದ. ಸಂತಾನ ಬೀಜಂ ಕುರು ಪಾಂಡವಾನಂ, ಪಾಂಡವಾನಂ ಸಂತಾನ ಬೀಜಂ, ಮುಂದೆ ಇಡೀ ಪಾಂಡವರ ಸಂತಾನ ಬೆಳಿಬೇಕಾಗಿದೆ. ಸಂತಾನ ಬೀಜಂ ಕುರು, ಇಲ್ಲಿ ಕುರು ಎಂಬುದು ವಿಶೇಷವಾಗಿ ಕ್ರಿಯಾಪದನೂ ಮಾಡಲಿಕ್ಕೆ ಬರ್ತದೆ ಅಂತ ವ್ಯಾಖ್ಯಾನಕಾರ ಬಿಡಿಸ್ತಾರೆ. ಅಂತಹ ಸಂತಾನ ಬೀಜವಾದ ನನ್ನನ್ನು ಅನುಗ್ರಹ ಮಾಡಿ. ಜುಗೋಪಕುಕ್ಷಿಂ ಗತ ಆತ್ತಚಕ್ರೋ ಮಾತುಶ್ಚ ಮೇಯ ಶರಣಂ ಗತಾಯ. ಒಳಗಡೆ ಇದ್ದುಕೊಂಡು ಗರ್ಭದಲ್ಲಿ ರಕ್ಷಣೆ ಮಾಡಬೇಕಾದ್ರೆ ಕೇವಲ ಪರೀಕ್ಷಿತನ ಮಾತ್ರ ರಕ್ಷಣೆ ಮಾಡಿಲ್ಲ. ಈ ತರಹದ ಬ್ರಹ್ಮಾಸ್ತ್ರಗಳು ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗ ಎಂತಿಂತಹ ಬ್ರಹ್ಮಾಸ್ತ್ರಗಳು ನಮ್ಮ ಮೇಲೆ ಪ್ರಯೋಗ ಆಗ್ತದೆ ಗೊತ್ತಾ? ತಾಯಿ ಹುಳಿ ತಿನ್ಬೋದು, ಖಾರ ತಿನ್ಬೋದು. ಈ ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಮೃದುವಾಗಿರತಕ್ಕಂತಹ ದೇಹ ಎಷ್ಟು ವೇದನೆ ಅನುಭವಿಸ್ತದೆ ಒಳಗಡೆ ಮಗು. ಆದರೂ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಎಂತಹ ಸೃಷ್ಟಿ ಭಗವಂತನ ಸೃಷ್ಟಿ. ಅದಕ್ಕಾಗಿ ವೀರ್ಯಾಣಿ ತಸ್ಯ ಅಖಿಲ ದೇಹವಾಯ ಅಂತರ್ವಹೀ ಪುರುಷ ಕಾಲ ರೂಪೈಹಿ ಪ್ರಯಚ್ಛತೋ ಮೃತ್ಯ ಅಮೃತಾಪ್ ಅಮೃತಂಚ ಮಾಯಾ ಮನುಷ್ಯಸ್ಯ ವದಶ್ವ ವಿದ್ವನ್. ಹೀಗಾಗಿ ಭಗವಂತನ ಮಹಿಮೆ, ಆ ದೇವರ ಮಹಿಮೆಯನ್ನು ನಾನು ಕೇಳಬೇಕು ಅಂತ ಹೇಳಿ ಸನ್ನದ್ಧನಾಗಿದ್ದೇನೆ. ನನಗೆ ಭಗವಂತನ ಕಥಾಮೃತವನ್ನು ತಿಳಿಸಿ. ಆವಾಗ ಶುಕಾಚಾರ ಅಂತಾರೆ, ಪರೀಕ್ಷಿತ ನಿನಗಿರುವಂತಹ ಆಸ್ಥೆ, ನಿನಗಿರತಕ್ಕಂತಹ ಕೇಳಬೇಕು ಶ್ರವಣ ಮಾಡಬೇಕು ಅಂತ ಹೇಳಿ ಈ ತರಹದ ತವಕ ಇದೆಯಲ್ಲ, ಇದು ನನಗೆ ಬಹಳ ಸಂತೋಷ ಆಗಿದೆ.
ಯಾಕೆ ಅಂದರೆ ಕೇಳ್ತಾ ಕೇಳ್ತಾ ಇದ್ರೆ ಇನ್ನೂ ಭಗವಂತನ ಕಥಾಮೃತ ಕೇಳಬೇಕು ಕೇಳಬೇಕು ಅಂತ ಅನಿಸ್ತದೆ. ಸಮ್ಯಕ್ ವ್ಯವಸಿತಾ ಬುದ್ಧಿ ಸ್ಥವರಾದರ್ಶಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಕೀರತಿ. ಸಮ್ಯಕ್ ವ್ಯವಸಿತಾ ಬುದ್ಧಿ, ನಿನ್ನ ಬುದ್ಧಿ ದೇವರ ಕಥಾಮೃತವನ್ನು ಕೇಳಬೇಕು ಅಂತ ಸನ್ನದ್ಧವಾಗಿದೆ, ಸಿದ್ಧರಾಗಿದೆಯಲ್ಲ. ದೇವರ ಮಹಿಮೆ ಎಷ್ಟು ಕೇಳಿದರೂ ಕಷ್ಟ. ವಾಸುದೇವ ಕಥಾ ಪ್ರಶ್ನ, ವಾಸುದೇವನ ಬಗ್ಗೆ ಅವನ ಮಹಿಮೆಯನ್ನು ವರ್ಣಿಸುವುದು ಕಷ್ಟ. ಆದರೆ ನೀನು ಕೇಳಬೇಕು ಅಂತ ಕುಳಿತುಕೊಂಡಿದ್ದಲ್ಲ, ನಿನ್ನ ನೈಷ್ಠಿಕೀರಥಿ, ಇದನ್ನು ಕೇಳಬೇಕು ಅಂತ ಆಸಕ್ತಿ ಇದೆಯಲ್ಲ, ಇದು ಬಹಳ ಪ್ರಧಾನವಾದ. ಯಾರಿಗೆ ಕೇಳಬೇಕು ಅಂತ ಅನ್ನಿಸ್ತದೋ ಅವರಿಗೆ ಮಾತ್ರ ಹೇಳಬೇಕು. ಸುಮ್ಮನೆ ಕೇಳದೇ ಇದ್ದವರಿಗೆ ಹೇಳಿ ಉಪಯೋಗ ಏನು? ಒಬ್ಬ ರಾಜ ಒಬ್ಬನ್ನು ನೇಮಿಸ್ಕೊಂಡಿದ್ದಂತೆ. ಅವನು ಡೈಲಿ ಬಂದು ರಾಜನಿಗೆ ಒಂದು ಕತೆ ಹೇಳಿ ಹೋಗಬೇಕು. ಆವಾಗ ಸರಿ, ರಾಜನಿಗೆ ಡೈಲಿ ಒಂದು ಕತೆ ಹೇಳ್ತಿದ್ದ, ಆದರೆ ರಾಜನ ಮೇಲೆ ಯಾವ ಪರಿಣಾಮ ಬೀಳಲಿಲ್ಲ. ಧೃತರಾಷ್ಟ್ರನಿಗೆ 8 ಅಧ್ಯಾಯಗಳಲ್ಲಿ ವಿದುರ ನೀತಿ ಉಪದೇಶ ಮಾಡಿದ, ಏನು ಪರಿಹಾರ ಆಯಿತು? ಏನು ಮೀರ್ತು? ಏನೂ ಬೀರಲಿಲ್ಲ. ಆದರೂ ಜಗತ್ತಿಗೆ ಒಳ್ಳೆಯದಾಯಿತು, ಅದು ಪ್ರಶ್ನೆ ಬೇರೆ. ಆದರೆ ಹೇಳೋ ಕರ್ತವ್ಯ ಅವನು ಮಹಿಳೆ ಹೇಳಿದ. ಆದರೆ ರಾಜನಿಗೆ ನಿತ್ಯಲೂ ಒಂದು ಕತೆ ಹೇಳ್ತಿದ್ದ. ಆ ರಾಜ ಹ್ಞೂ ಅಂತಿದ್ದ. ಏನು ಕತೆ ಹೇಳ್ದ? ಒಂದು ದಿವಸ ಈ ಒಂದೂರಲ್ಲಿ ಇಬ್ಬರು ಅಣ್ಣ ತಮ್ಮ ಇದ್ದರು. ಅಣ್ಣ ತಮ್ಮನ ಮನೆ ಅಕ್ಕಪಕ್ಕದಲ್ಲೇ ಇತ್ತು. ಆ ಅಣ್ಣ ತಮ್ಮನ ಮನೆಯ ಮಧ್ಯದೊಳಗೆ ಒಂದು ದೊಡ್ಡ ಬಾವಿ ಇತ್ತು. ಕಲ್ಯಾಣಿ ಏನೋ ಬಾವಿ ಇರ್ತಾರಲ್ಲ, ಆ ಥರ ಬಾವಿ ಇತ್ತು. ಅಣ್ಣ ಹೇಳಿದ, ಈ ಬಾವಿ ನಂದು ಅಂದ. ತಮ್ಮ ಹೇಳಿದ, ಈ ಬಾವಿ ನಂದು ಅಂದ. ಆದರೆ ತಮ್ಮ ಬೇರೆಯವರೆಗೆ ಇರೋದಕ್ಕೆ ಹೇಳಿ ತಾನು ಬೇರೆ ಊರಲ್ಲಿ ಇದ್ದ. ಅವ ಕಣೆಗೆ ಒಂದು ದಿವಸ ಅಣ್ಣ ಹೇಳಿದ, ಎಷ್ಟು ಯಾರು ನಿನ್ನ ತಮ್ಮ ಚಿಕ್ಕವನು, ಈ ಬಾವಿ ತೆಗೆದುಕೊಂಡು ಹೋಗಿಬಿಡು ಅಂದ. ತಮ್ಮ ಇದ್ದವನು ಬಹಳ ಸಂತೋಷವಾಗಿ, ನಮ್ಮಣ್ಣ ನನಗೆ ಬಾವಿ ಕೊಟ್ಟ, ಈ ಬಾವಿ ನಂದು ಅಂತ ಹೇಳಿ ತನ್ನ ಗಾಡಿ ಒಳಗೆ ಬಾವಿಯನ್ನು ಹಾಕಿಕೊಂಡು ತನ್ನ ಊರಿಗೆ ತೆಗೆದುಕೊಂಡು ಹೋದ ಅಂತ ಏನೋ ಒಂದು ಕಥೆ ಹೇಳಿದ. ಅವಾಗ ಇವನು ಹ್ಞೂ ಅಂದ. ಇವನು ಅದಕ್ಕೆ ಹೇಳಿದ, ನಾಳಿಂದ ನಿಮ್ಮ ಮನೆ ಕತೆ ಹೇಳಿಕ್ ಬರೋದಿಲ್ಲ, ನನ್ನ ರೆಸಿಗ್ನೇಷನ್ ಲೆಟರ್ ತಗೋ ಅಂದ. ರಾಜ ಗಾಬರಿ ಆದ, ಯಾಕೇನು? ಅಲ್ಲೋ, ಬಾವಿ ಎಂದರೆ ಗಾಡಿ ಒಳಗೆ ಹಾಕ್ಕೊಂಡು ರಥದೊಳಗೆ ಹಾಕ್ಕೊಂಡು ಹೋಲಿಕ್ಕಾಗ್ತದೆ? ಮತ್ತು ಹೌದಲ್ಲ, ನನಗೆ ಗೊತ್ತೇ ಆಗಲಿಲ್ಲ, ನಿನ್ನಂಥವ್ರ ಮುಂದೆ ಕತೆ ಹೇಳಿ ಉಪಯೋಗ ಏನು? ಕೇಳುವ ಶ್ರದ್ಧೆ ನಂಬಿಕೆ ನೈಷ್ಠಕೀರಥಿ ಎಲ್ಲಿ ಇರ್ತದೋ ಅಲ್ಲಿ ಮಾತ್ರ ಭಗವಂತನ ಕಥಾಮೃತವನ್ನು ಹೇಳಬೇಕು. ನಿನಗೆ ಸಮ್ಯಕ್ ವ್ಯವಸಿತ ಬುದ್ಧಿ, ಆ ಬುದ್ಧಿ ನಿನಗಿದೆಯಪ್ಪ, ಅದಕ್ಕಾಗಿ ಹೇಳ್ತೇನೆ ಕೇಳು. ಅದಕ್ಕಾಗಿ ಸಾಕ್ಷಾತ್ ಶುಕಾಚಾರ್ಯರು ಭಗವಂತನ ಕಥಾಮೃತವನ್ನು ಹೇಳ್ತಾ ಇದ್ದಾರೆ. ಉಗ್ರಸೇನ ಮಹಾರಾಜ, ಆ ಉಗ್ರಸೇನ ಮಹಾರಾಜನಿಗೆ ಕಂಸ ಕಂಸ ಅಂಬರ್ತಕ್ಕಂತಹ ಒಬ್ಬ ವ್ಯಕ್ತಿ, ಆ ಕಂಸನಿಗೆ ವಿಶೇಷವಾಗಿರತಕ್ಕಂತಹ ದೇವಕಿ ಎಂಬರ್ತಕ್ಕಂತಹ ತಂಗಿ, ಅವಳ ಮದುವೆಯನ್ನು ಮಾಡ್ತಾನೆ. ಚತುಶತಂ ಪರಿವರ್ಹಂ ಗಜಾನಾಂ ಹೇಮಮಾಲಿನಾಂ ಅಶ್ವನಾಯುಧಂ ಸಾರ್ಥಂ ರಥಾನಾಂದಶಿ ಷಟ್ಶತಂ ದಾಸೀನಾಂ ಸುಕುಮಾರೀಣಾಂತಷ್ಟ್ವೇಷೇತೆ ಸಮಲಂಕೃತೆ. ಅಷ್ಟು ಮಾತ್ರ ಅಲ್ಲ, 400 ವಿಶೇಷವಾಗಿರ್ತಕ್ಕಂತಹ ರಥಗಳು, ಎಲ್ಲ ಆನೆಗಳು, ಕುದುರೆಗಳು, ದ್ವೇಷೇತೆ ದ್ವೇಷತೆ ಅಂದರೆ ದಾಸಿಯರು, 200 ದಾಸಿಯರು, ಹೀಗೆ ಎಲ್ಲ ಅಲಂಕಾರ, ಎಲ್ಲ ತರಹದ ಆಭರಣಗಳು, ವಸ್ತ್ರಗಳನ್ನೆಲ್ಲ ಕೊಟ್ಟು ಅದ್ಭುತವಾಗಿ ಮದುವೆ ಮಾಡಿದ. ತಾನೇ ಪ್ರತಿಗ್ರಹಣಂ ಕಂಸಂ ಅಭಾಷ್ಯಮಾನೆ ಆ ಶರೀರವಾಕ್, ಅವರು ಕೂಡಿಸ್ಕೊಂಡು ತಾನೇ ಬಿಡ್ಲಿಕ್ಕೆ ಹೊರಟ. ವಸುದೇವನ ಜೊತೆ ಮದುವೆ ಮಾಡಿ ತಾನೇ ಹೋಗುವಾಗ ಅಶರೀರವಾಣ ಸಾಕ್ಷಾತ್ ವಾಯುದೇವರು ಹೇಳ್ತಾರೆ, ನೀನು ಯಾರು ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಅಸ್ಯಾಹಾತ್ತು ಅಷ್ಟಮೋ ಗರ್ಭೋ ಹಂತ ಯಾಂ ವಹಸೆ ಬುಧ. ನೀನು ಯಾರು ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಅವಳ 8 ಗರ್ಭದಲ್ಲಿ ಹುಟ್ಟಿದ ಮಗುವಿನಿಂದಲೇ ನಿನ್ನ ಸಂಹಾರ ಪ್ರಾಣ ಹೋಗ್ತದೆ ಅಂತ ಹೇಳಿಬಿಟ್ಟು. ಇತ್ಯುಕ್ತ ಸ ಕಲಹ ಪಾಪೋ ಭೋಜಾನಂ ಕುಲಪಾಂಸನಃ. ಈ ರಾಕ್ಷಸರಿಗೆ ಎಲ್ಲಿ ಸಮಸ್ಯೆ ಅಂದರೆ ಮೃತ್ಯು ಅಂದ ತಕ್ಷಣ ಸಮಸ್ಯೆ. ಅವರು ಅವು ಇವಳಿಂದ ಮರಣ ಅಂದಾಗ ಅವಳನ್ನೇ ನಾಶ ಮಾಡಲಿಕ್ಕೆ ಹೋದ. ಇವಳಿಂದಲೇ, ಇವಳ ಮಗನಿಂದ ಮರಣ ಅಂದರೆ ಇವಳನ್ನೇ ನಾಶ ಮಾಡಿಬಿಟ್ರೆ ಮಕ್ಕಳೇ ಹುಟ್ಟೋದಿಲ್ಲ, ಅವಳನ್ನು ನಾಶ ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ವಸುದೇವ ಹೇಳ್ತಾನೆ, ಶ್ಲಾಘನೀಯ ಗುಣಶೂರೈರ ಭವಾನ್ ಭೋಜ ಯಶಸ್ಕರ ಸಕಥಂ ಭಗಿನಿಂ ಹನ್ಯಾತ್. ನಿನ್ನ ಭಗಿನಿ ಅತ್ಯಂತ ಪ್ರೀತಿಯ ತಂಗಿಯವಳು, ಮದುವೆ ಮಾಡಿದ್ದೀಯಲ್ಲಪ್ಪ, ಕಂಕಣ ಕಟ್ಕೊಂಡಿದ್ದೀವಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಇಷ್ಟು ಪ್ರೀತಿಯಿಂದ ಮಾಡಿ ಅವಳನ್ನೇ ಸಂಹಾರ ಮಾಡಲಿಕ್ಕೆ ಹೊರಟಿದೆಯಲ್ಲ, ಸರ್ವಥಾ ಸರ್ವಥಾ ಹಾಗೆ ಮಾಡಬೇಡ ಅಂತ ಹೇಳಿದಾಗ ಅವನಂತಾನೆ, ಇವಳು ಮಕ್ಕಳಿಂದಲೇ ನಾಶ ಅಂದರೆ ಇವಳೇನು ಭಗಿನಿ, ಬಿಟ್ಬಿಡೋದು ಅಷ್ಟೇ, ನನ್ನ ಕೆಲಸ ಆಗಬೇಕು, ಮೃತ್ಯು ನನ್ನ ಸ್ವಾರ್ಥ, ಜಗತ್ತಿನೊಳಗೆ ಮನುಷ್ಯನಂತಹ ಸ್ವಾರ್ಥ ಪ್ರಾಣಿ ಎಲ್ಲಿಯೂ ಇಲ್ಲ, ನಾನು ಮನೆ ಅದರ ದೃಷ್ಟಾಂತವನ್ನು ಕೊಟ್ಟಿದ್ದೇನೆ. ಹೀಗಾಗಿ ತನಗೆ ಸಮಸ್ಯೆ ಬರ್ತದೆ ಅಂತಾದರೆ ಏನು ಬೇಕಾದರೂ ಮಾಡ್ತಾರೆ, ಏನು ಅಧಿಕಾರ, ಅದರ ಜೀವನದಲ್ಲಿ ಯಾವುದು ಶಾಶ್ವತವಾದದಲ್ಲ,
ಇಂತಹ ಅಧಿಕಾರದಿಂದ ದರ್ಪದಿಂದ ಮರೆದವರು, ಹಾರಾಡಿದವರು, ಕೂಗಾಡಿದವರು, ಜಿಗದಾಡಿದವರು ಎಲ್ಲರೂ ನಾಶವಾದವರೇ. ದುರ್ಯೋಧನಾದಿಗಳಿರಬಹುದು, ದುಶ್ಯಾಸನಾದಿಗಳಿರಬಹುದು, ಇವೆಲ್ಲರೂ ಸಹಿತ ಸಾಕ್ಷಾತ್ ಕಂಸ ಆಗಿರಬಹುದು, ಜರಾಸಂದನಾಗಿರಬಹುದು, ಎಲ್ಲರೂ ಸಹಿತ ನಾಶರಾಗಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಹಾಗೆಲ್ಲ ಮಾಡಬೇಡ, ಅದಕ್ಕಾಗಿ ಅವಳನ್ನು ನಾಶ ಮಾಡಬೇಡ ಅಂತ ಹೇಳಿ ವಸುದೇವ ಹೇಳ್ತಾರೆ. ಹೇಳಿದಾಗಲೂ ಸರಿ ಆಯಿತು. ಕೊನೆಯಲ್ಲಿ ವಸುದೇವ ಒಂದು ಮಾತು ಹೇಳ್ತಾನೆ, ನಹಸ್ಯಾಸ್ಥೆ ಭಯಂ ಸೌಮ್ಯ. ಏನು ಅಂದರೆ, ನಿನಗೆ ಅವಳ ಮಕ್ಕಳಿಂದ ನಿನಗೆ ನಾಶ ಅಲ್ವಾ, ಹೀಗಾಗಿ ನಿನಗೆ ಪುತ್ರಾನ್ ಸಮರ್ಪಯಿಷ್ಯೆ ಅಸ್ಯ ಯತಸ್ಥೆ ಭಯಮುತ್ಥಿತಂ. ಭಯ ನಿನಗೆ ಅವಳ ಮಕ್ಕಳಿಂದ ತಾನೇ, ಯಾರಿಂದ ನಿನಗೆ ಭಯ ಇದೆಯೋ ಆ ಮಗುವನ್ನೇ ನಿನಗೆ ಕೊಟ್ಟು ಬಿಡ್ತೇನೆ ಅಂತ. ಹೀಗಾಗಿ ಸರಿ ಅಂತ ಹೇಳಿ, ಆದರೆ ಬಹಳ ಸುಂದರವಾಗಿ ಹೇಳ್ತಾರೆ, ಯಾರಿಂದ ನಿನಗೆ ಭಯ ಇದೆಯೋ ಅವರನ್ನೇ, ಆ ಮಗುವನ್ನೇ ನಿನಗೆ ಕೊಡ್ತೇನೆ, ಪುತ್ರಾನ್ ಸಮರ್ಪಯಿಷ್ಯೆ ಅಂತ. ಆದರೆ ವಸುದೇವ ಇಷ್ಟು ಹೇಳಿದ ಮೇಲೆ ಸರಿ ಅನಿಸಿತವನು, ಹಾಗಾದರೆ ಇವನ್ನ ಎಲ್ಲಿಡಬೇಕು, ಕಾರಾಗೃಹದಲ್ಲಿ ಇಡಬೇಕು ಅಂತ ವಸುದೇವ ದೇವಕಿಯರನ್ನು ಕಾರಾಗೃಹದಲ್ಲಿ ಇಟ್ಟಿದ್ದಾರೆ. ಕಾರಾಗೃಹದಲ್ಲಿ ಇಟ್ಟ ಮೇಲೆ ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ಹೇಳ್ತಾನೆ, ಏನು ಅಂದರೆ ಏನಿಲ್ಲ, ಇವಳ 8ನೇ ಗರ್ಭ, ಅದರಿಂದಲೇ ನನಗೆ ಸಂಹಾರ. ಅದಕ್ಕಾಗಿ ನೀವೆಲ್ಲ ವ್ಯವಸ್ಥೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಯಾವುದು ಮಗು ಹುಟ್ಟಿದ ತಕ್ಷಣ ನಂಗೆ ತಿಳಿಸ್ಬೇಕು. ಸರಿ ಆಯಿತು ಅಂತ ಹೇಳಿ ಮೊದಲನೇ ಮಗು ಹುಟ್ಟುತ್ತದೆ, ನಾಶ ಮಾಡಿದ. 2ನೇ ಮಗು ಹುಟ್ಟಿತು, ನಾಶ ಮಾಡಿದ. ಅವಳು ಪ್ರಾರ್ಥನೆ ಮಾಡಿಕೊಳ್ತಾರೆ, ನಿನಗೆ 8ನೇ ಮಗು ತಾನೆ, ಇದು ಯಾಕೆ ಈ ಥರ ನಾಶ ಮಾಡೋದು ಬೇಡ ಅಂತ. ಆದರೆ ಒಂದು ತಿಳಿಸ್ತಾರೆ, ಯಾಕೆ ಈ 1ನೇ ಮಗು ಯಾಕೆಂದರೆ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವನಿಗಿರೋದು 8 ಅಷ್ಟಮ ಗರ್ಭ. ಆದರೆ ನಮ್ಮ ಫಿಟ್ಟಿಂಗ್ ಮಾಸ್ಟರ್ ಬಂದುಬಿಡ್ತಾರೆ ಅಲ್ಲಿ, ಯಾರು ಸಾಕ್ಷಾತ್ ನಾರದರು, ಅವರು ಬಂದು ಏನು ಮಾಡಿದರು ಅಂದರೆ, ಇವನಿಗೆ ಹೇಳ್ತಾರೆ ಕಂಸನಿಗೆ, ಇವನು ಬಿಟ್ಟುಬಿಟ್ಟಿದ್ದ ಪಾಪ. ಆವಾಗ ಹೇಳ್ತಾರೆ, ನೋಡು ಈ ಅಂಕಾನಾಂ ವಾಮತೋಗತಿ, ದೇವತೆಗಳ ಲೆಕ್ಕ ಹೇಗಂತ ಗೊತ್ತಾಗೋದಿಲ್ಲ, ನೋಡು ಯಾವುದು 8 ಅಂತ ನೆನೆಸ್ತೀಯ, ಈ ಕಡೆಯಿಂದ ಹೋದರೆ ಮೊದಲನೇದು 8 ಆಗತ್ತೆ, ಆ ಕಡೆಯಿಂದ ಬಂದರೆ ಈ ಕಡೆದ 8 ಆಗತ್ತೆ, ಮಧ್ಯದಿಂದ ಹೋದರೆ ಅವ್ರು ಹೆಂಗೆ ಲೆಕ್ಕ ಮಾಡ್ತಾರೋ ಹೇಳಿಕ್ ಬರೋದಿಲ್ಲ. ಆಮೇಲೆ ಈ ಥರ ಲೆಕ್ಕ ಮಾಡಿಬಿಟ್ರೆ ಕಂಸನ ತಲೆ ಕೆಟ್ಬಿಡ್ತು ಈಗ, ಯಾಕಂದರೆ ದುಷ್ಟರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅವರಿಗೆ. ಅದಕ್ಕೆ ಅವನಂದ, ಬೇಡವೇ ಬೇಡ, ಎಲ್ಲರನ್ನೂ ಸಂಹಾರ ಮಾಡಿಬಿಡೋಣ ಅಂದ. ಯಾಕೆಂದ್ರೆ ಅವನ ಮಕ್ಕಳೇ ಅವರು, ಮತ್ತು ಬೇರೆ ಯಾರೂ ಅಲ್ಲ, ಶಾಪವಶಾತ್ ಅವರೆಲ್ಲರೂ ಕಂಸನ ಮಕ್ಕಳಾಗಿ ಹುಟ್ಟಿದ್ದಾರೆ. ಹೀಗಾಗಿ ವಿಶಿಷ್ಟವಾಗಿ ಆ ಎಲ್ಲ 1ನೇ ಮಗು, 2ನೇ ಮಗು, 3ನೇ ಮಗು, 4ನೇ ಮಗು, ಕೊನೆಯಲ್ಲಿ 6ನೇ ಮಗು ಸಾಕ್ಷಾತ್ ಪರಮಾತ್ಮನನ್ನು ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಕೊಂಡಾಗ, ಪರಮಾತ್ಮ ಅವತಾರ ಮಾಡುವುದಕ್ಕೆ ಸನ್ನದ್ಧನಾದ, ತಾನು ಗರ್ಭದಲ್ಲಿ ಬರುವಕ್ಕಿಂತ ಮುಂಚೆ 7ನೇ ಮಗು ಸಾಕ್ಷಾತ್ ವಿಶಿಷ್ಟನಾಗಿರತಕ್ಕಂತಹ ಸಂಕರ್ಷಣ ರೂಪಿಯಾಗಿರತಕ್ಕಂತಹ ಶೇಷದೇವರಿಗೆ ಹೇಳ್ತಾನೆ, ನೀನು ಹೋಗಿ ಆ ಗರ್ಭದಲ್ಲಿ ಪ್ರವೇಶ ಮಾಡು. ಅನಂತರದಲ್ಲಿ ದುರ್ಗಾದೇವಿಗೆ ಹೇಳ್ತಾನೆ, ಆ ಗರ್ಭವನ್ನು ಸೆಳೆದು ಒಯ್ದು ರೋಹಿಣಿಯ ಗರ್ಭದಲ್ಲಿ ಇಟ್ಟು ಆ ಗರ್ಭವನ್ನು ಬೆಳೆಸುವ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ. ಆದರೆ ಅದು ಸಪ್ತಮ ಗರ್ಭ, ಅನಂತರದಲ್ಲಿ ಸಪ್ತಮ ಗರ್ಭ ಪಾತವಾಯಿತು ಅಂತ ತಿಳ್ಕೊಳ್ತಾರೆ. ಆದರೆ ಸಪ್ತಮ ಗರ್ಭ ಬೆಳೆದದ್ದು ಆ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭದೊಳಗೆ. ರೋಹಿಣಿ ವಸುದೇವಸ್ಯ ಭಾರ್ಯಾತೆ ನಂದಗೋಕುಲೆ, ಅವಳು ವಸುದೇವನ ಹೆಂಡತಿ, ಆದರೆ ನಂದಗೋಕುಲದಲ್ಲಿ ಅವಳು ಇದ್ಲು, ಅಲ್ಲಿ ಬೆಳೀಲಿ ಅಂತ ಹೇಳಿ ಆ ರೋಹಿಣಿಯ ಗರ್ಭದಲ್ಲಿ ತಂದು ಅದನ್ನು ಸಂಕರ್ಷಣ, ಆ ಗರ್ಭದಲ್ಲಿರತಕ್ಕಂತಹ ಜೀವವನ್ನು ಸಂಕರ್ಷಣ ಮಾಡಿ ದುರ್ಗಾದೇವಿ ಅಲ್ಲಿ ಬೆಳೆಸಿದ್ಲು. ಹೀಗಾಗಿ ಅವನು ಸಾಕ್ಷಾತ್ ಸಂಕರ್ಷಣ ಅಂದರೆ ಬಲರಾಮದೇವರು ಅಂತ ಅಲ್ಲಿ ಅವತಾರವನ್ನು ಸಾಕ್ಷಾತ್ ಶೇಷದೇವರು ಮಾಡ್ತಾರೆ. ಹೇಗೆ ಅಂದರೆ, ಪರಮಾತ್ಮ ತಾನು ಅವತಾರ ಮಾಡೋಕ್ಕಿಂತ ಮುಂಚೆ ಶೇಷದೇವರನ್ನು ಕಳಿಸಿ ಆ ಕ್ಷೇತ್ರವನ್ನು ಶುದ್ಧಿಪಡಿಸಿದ್ದಂತೆ. ಈಗ ನಾವು ಯಾರು ಸ್ವಾಮಿಗಳನ್ನ ಪೂಜೆ ಮಾಡಿಸ್ಬೇಕು ಅಂದರೆ ಯಾರೋ ಬರ್ತಾರೆ ಮಠದವರು ಸಿಬ್ಬಂದಿ, ಅವರು ಬಂದು ದಿವಾನರೆಲ್ಲ ಬಂದು ಎಲ್ಲಿ ಪೂಜೆ ಹಾಕಬೇಕು, ಎಲ್ಲಿ ಎಲ್ಲ ಶುದ್ಧಿದೆಯೋ ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಶುದ್ಧಿ ಮಾಡಿಸಿ ಅಲ್ಲಿ ಆನಂತರದಲ್ಲಿ ಬಂದು ಪೂಜೆ ಆಗ್ತದೆ. ಹಾಗೆ ಭಗವಂತನ ಸನ್ನಿಧಾನ ಅಲ್ಲಿ ಬರಬೇಕು ಅಂತಾದರೆ ಆ ಕ್ಷೇತ್ರದ ಶುದ್ಧಿ, ವಿಶೇಷವಾಗಿ ಶೇಷದೇವರು ಅದನ್ನು ಮಾಡಿದ್ದಾರೆ. ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ, ಅಂತಹ ಶ್ರೇಷ್ಠವಾದ ಪ್ರದೇಶದೊಳಗೆ ಭಗವಂತ ಅವತಾರವನ್ನು ಮಾಡಬೇಕು. ದೇವರು ಪ್ರತ್ಯಕ್ಷನಾಗಿದ್ದಾನೆ. ಸತ್ಯಂವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯ ಅಮೃತಂ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸಾಕ್ಷಾತ್ ಭಗವಂತ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ, ಎಲ್ಲವೂ ಸತ್ಯ. ಭಗವಂತ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯಂ, ಅಂತಹ ಭಗವಂತ ಸತ್ಯನಾದ ಪರಮಾತ್ಮ, ಅವನ ವರ್ಣ ಸ್ತೋತ್ರ ಮಾಡಿದ್ದಾರೆ ವಸುದೇವ ದೇವಕಿಯರು.
ಆದರೆ ದೇವರು ಹೇಳ್ತಾನೆ, ಇದು ನಿಮ್ಮ ಗರ್ಭದಲ್ಲಿ ಅವತರಿಸುವುದು, ಇದು ಮೊದಲನೇ ಅವತಾರ ಅಂತಲ್ಲ. ಹಿಂದೆ ಸಾಕ್ಷಾತ್ ಸುತಪ ಎಂಬ ಪ್ರಜಾಪತಿ ನೀನು, ನಿನ್ನ ಹೆಂಡತಿ ಅವಳು ಪ್ರಶ್ನಿಗರ್ಭ, ಅವಳ ಉದರದಲ್ಲಿ ವಿಶೇಷ, ಅವಳು ಪ್ರಶ್ನಿ ಅಂತ ಅವಳ ಹೆಸರು. ಅವಳ ಗರ್ಭದಲ್ಲಿ ನಾನು ಆವಾಗಲೂ ನನ್ನನ್ನೇ ಪ್ರಾರ್ಥನೆ ಮಾಡಿ ಮಗನನ್ನಾಗಿ ಪಡಿಬೇಕು ಅಂತ ನೀವು ಅಪೇಕ್ಷೆ ಪಟ್ಟರಲ್ಲ, ಆವಾಗಲೂ ನಾನು ಅವತರಿಸಿದೆ. ಆವಾಗ ನನ್ನ ಹೆಸರು ಪ್ರಶ್ನಿಗರ್ಭ, ಪ್ರಶ್ನಿಗರ್ಭ ಅಂತ ಕರೆದು. ಅನಂತರದಲ್ಲಿ ನೀವು ಅದಿತಿ ಕಶ್ಯಪರಾಗಿ ಅನೇಕ ಋತಗಳನ್ನು, ಪಯೋವೃತಾದಿಗಳಿಗೆ ಅನೇಕ ಋತಗಳನ್ನೆಲ್ಲ ಆಚರಿಸಿ ವಾಮನ ರೂಪಿಯಾದ ಪರಮಾತ್ಮ ಹುಡಗ ಹಾರುವನಾಗಿ ನಮ್ಮ ರಂಗ ಮುಗುಲಿಗೆ ಬೆಳಗಾಲಿ ಬೆಳದಾನ್ಯ ಮುಗುಲಿಗೆ ಬೆಳಗಾಲಿ ಬೆಳೆದು ನಮ್ಮ ಬಲಿಯನ್ನ ಪಾತಾಳ ಕೊತ್ಯಾನ್ಯ ಉಪೇಂದ್ರತ್ವಾತ್ ವಾಮನತ್ವಾತ್. ಅವನು ಬಹಳ ಚಿಕ್ಕವನಾಗಿದ್ದರಿಂದ ಅವನಿಗೆ ಉಪೇಂದ್ರ ವಾಮನ ಅಂತ ಕರೆದು, ಅದು ವಾಮನ ರೂಪಿಯ ಅವತಾರ. ಹೀಗಾಗಿ ಹಾಗಾದ್ರೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಒತ್ತಿಬಿಟ್ಟಲ್ಲ, ಇಷ್ಟೆಲ್ಲ ಮಾಡಿದ್ದಲ್ಲ ಬಲಿಚಕ್ರವರ್ತಿ ಅಂತ ಕೇಳಬೇಡಿ. ಮುಂದೆ ಸಾವರಣಿ ಮನ್ವಂತರದೊಳಗೆ ದೇಹ ಗುಹ್ಯ ಸರಸ್ವತ್ಯ ಸಾರ್ವಭೌಮ ಇತಿ ಪ್ರಭು ಮನ್ವಂತರದ ವಿಷಯವನ್ನು ಹೇಳ್ತಾ ಇರಬೇಕಾದ್ರೆ ಸಾವರ್ಣಿ ಮನ್ವಂತರದಲ್ಲಿ ಹೇಳ್ತಾರೆ, ದೇವ ಗುಹ್ಯ ಮತ್ತು ಸರಸ್ವತಿ ಎಂಬ ಬ್ರಾಹ್ಮಣನ ಮಗನಾಗಿ ಭಗವಂತ ಅವತಾರ ಮಾಡ್ತಾನೆ. ಆವಾಗ ದೇವರ ಹೆಸರು ಏನು ಗೊತ್ತಾ? ಸಾರ್ವಭೌಮ. ಹಾಗಾದ್ರೆ ಈ ಸಾರ್ವಭೌಮ ಅವತಾರ ಮಾಡಿ ದೇವರು ಏನು ಮಾಡಿದ? ಇಂದ್ರಾದ ಉದ್ಧೃತ್ಯ ಏನು, ಇಂದ್ರನಿಂದ ಸಂಪತ್ತನ್ನು ಕಸಿದುಕೊಂಡು ಬಲಯೇ ದಾಸ್ಯತೀಶ್ವರ ಬಲಿಗೆ ಎಲ್ಲ ಸಂಪತ್ತನ್ನು ಕೊಡ್ತಾನೆ ಬಲಿಚಕ್ರವರ್ತಿಗೆ, ವಿಶೇಷವಾಗಿ ಇಂದ್ರ ಪದವಿ ಮೇಲೆ ಕೂಡಿಸ್ತಾನೆ ಅಂತ ಸಾವರ್ಣಿ ಮನ್ವಂತರದ ಕಥೆಯನ್ನು ಹೇಳುವಾಗ ಹೇಳ್ತಾರೆ. ಹಾಗೆ ಆವಾಗ ನಾನು ಉಪೇಂದ್ರನಾಗಿ ವಾಮನಾಗಿ ಅವತಾರ ಮಾಡಿದೆ, ಈಗ ನೀವೇ ವಸುದೇವ ದೇವಕಿಯರಾಗಿದ್ದೀರಿ, ಈಗೂ ಸಹಿತ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀರಲ್ಲ, ಅದಕ್ಕಾಗಿ ನಾನು ವಿಶೇಷವಾಗಿ ನಿಮಗೆ ಅನುಗ್ರಹ ಮಾಡುವುದಕ್ಕಾಗಿ ಬಂದಿದ್ದೇನೆ. ಪ್ರಾರ್ಥನೆ ಮಾಡಿಕೊಂಡು ಶೃಣ್ವನ್ನ ಗ್ರಣನ್ನ ಸಂಸ್ಮರಯಂಶ ಚಿಂತೆಯನ್ನ ನಾಮಾನಿ ರೂಪಾಣಿ ಮಂಗಲಾನಿ ತೇ ಕ್ರಿಯಾಸು ಯಶ್ಚರಣಾರವಿಂದಯೋ ಆವಿಷ್ಟ ಚಿತ್ತೋನ ಭವಾಯ ಕಲ್ಪತೆ. ಇದು ಒಂದೇ ಶ್ಲೋಕಕ್ಕೆ ಮಾರ್ನೂರು ವಿಷ್ಣು ತೀರ್ಥರು 12 ರೀತಿಯ ಅರ್ಥವನ್ನು ಬರೀತಾರೆ. ಶೃಣ್ವನ್ನ ಗ್ರಣನ್ನ ಸಂಸ್ಮರಯಂಶ ಚಿಂತೆಯನ್ ನಾಮಾನಿ ರೂಪಾಣಿ. ದೇವರ ನಾಮಗಳು ಕಡಿಮೆ, ರೂಪಗಳು ಕಡಿಮೆ, ಅವನ ಅವತಾರಗಳು ಕಡಿಮೆ. ನಿರಂತರ ಶ್ರವಣ ಮಾಡಿ, ನೀವು ಶ್ರವಣ ಮಾಡಿ, ಇನ್ನೊಬ್ಬರಿಗೂ ಶ್ರವಣ ಮಾಡುವಂತೆ ಮಾಡಿ. ಸ್ವಯಂ ಚಿಂತೆಯನ್ನು ಅನ್ಯಾನ್ ಚಿಂತೆಯಾಂಸ, ನೀವು ಚಿಂತನೆ ಮಾಡಿ ಇನ್ನೊಬ್ಬರಿಗೂ ಚಿಂತನೆ ಮಾಡುವಂತೆ ಮಾಡಿ. ಸ್ವಯಂ ಸ್ಮಾರಯ ಅನ್ಯಾನ್ ಸ್ಮಾರಯಾಂಶ, ಬೇರೆಯವರಿಗೂ ಸ್ಮರಿಸುವಂತೆ ಮಾಡಿ. ಇದೆಲ್ಲವೂ ಸಹಿತ 4 ಉಪಾಯಗಳನ್ನು ಭವಾಯ ಕಲ್ಪತ, ಯಾವ ಸಮಸ್ಯೆಗಳು ಯಾವ ಕಷ್ಟಗಳು ಬರುವುದಿಲ್ಲ ಅಂತ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಭಗವಂತ ಅವತರಿಸುವಂತಹ ಪ್ರಸಂಗ ಅವತಾರ ಮಾಡಿದ್ದಾರೆ. ತಮದ್ಭುತಂ ಬಾಲಕ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದರ್ಯಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಘಲಶೋಭಿ ಕೌಸ್ತುವಂ ಪೀತಾಂಬರಂ ಸಂದ್ರ ಪಯೋದಸೋಭಗಂ. ಅದ್ಭುತವಾದ ಭಗವಂತರ ತಮದ್ಭುತಂ ಬಾಲಕ ಅಂಬುಜಕ್ಷಣಂ. ಅಂಬುಜಕ್ಷಣ ಅಂದರೆ ಅಂಬುಜ ಅಂದರೆ ಕಮಲದಂತಹ ಕಣ್ಣುಗಳನ್ನು ಹೊಂದಿದವನು ಅಂತ. ಅದ್ಭುತ ಬಾಲಕಂ, ಅದ್ಭುತ ಬಾಲಕ ಅಂದರೆ ಎಂತಹ ಬಾಲಕ, ಹೆಜ್ಜೆ ಹೆಜ್ಜೆಗೆ ತೋರಿಸಿಕೊಡ್ತಾನೆ ತಾನು ಸಾಮಾನ್ಯವಾದ ರೂಪ ಅಲ್ಲ ಭಗವಂತನ ರೂಪ, ವಿಶಿಷ್ಟವಾದ ರೂಪ ಅಂತ ಹೆಜ್ಜೆ ಹೆಜ್ಜೆಗೆ ಭಗವಂತ ತೋರಿಸಿಕೊಡ್ತಾನೆ. ಮೊದಲೇ ಹೇಳಿದಂತೆ ಅನಂತರದಲ್ಲಿ ಸಾಕ್ಷಾತ್ ವಸುದೇವ ಆ ಪರಮಾತ್ಮನನ್ನು ತೆಗೆದುಕೊಂಡು ಹೋಗಿ ಯಾವ ನಂದಗೋಕುಲದೊಳಗೆ ಯಶೋಧಾದೇವಿ ಇದ್ದಾಳೆ, ಯಶೋಧಾದೇವಿಯ ಹತ್ತಿರ ಮಲಗಿಸಿದ. ಆದರೆ ಯಶೋಧಾದೇವಿ ಯಶೋಧ ಶಯನೇ ನಿಧಾಯ ಸುತಾಂ ಆದಾಯ, ಅವಳಲ್ಲಿ ಅವಳು ಅವಳಿಗೆ ಹುಟ್ಟಿರತಕ್ಕಂತಹ ಹೆಣ್ಣು ಮಗುವನ್ನು ತಾನು ಪುನರ್ಗ್ರಹಣಾಥ ತೆಗೆದುಕೊಂಡು ಬಂದ, ತೆಗೆದುಕೊಂಡು ಬಂದು ಮಲಗಿಸಿದ. ಆನಂತರದಲ್ಲಿ ಕಂಸ ಬಂದು ನೋಡ್ತಾನೆ, 8ನೆಯ ಗರ್ಭ ಹೆಣ್ಣು ಮಗು. ಆವಾಗ ದೇವಕಿ ಹೇಳ್ತಾ, ದೇವಕ್ಕೆ ಅವರು ಹೇಳ್ತಾರೆ, ನೋಡು 8ನೆಯ ಗರ್ಭ ಹೆಣ್ಣು ಮಗು, ಹೆಣ್ಣು ಮಗು ಏನು ತಾನೇ ಮಾಡ್ತದೆ. ಆವಾಗ ಹೇಳಿದ, ಒಟ್ಟು 8ನೇ ಗರ್ಭ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು. ಆವಾಗ ಆ ಸಾಕ್ಷಾತ್ ದುರ್ಗಾದೇವಿಯನ್ನು ನಾಶ ಮಾಡಲಿಕ್ಕೆ ಹೋದಾಗ ಕೇಳಬೇಕೆ, ಅದೃಶ್ಯತಾನುಜ ವಿಷ್ಣು ಸಾಯುಧ ಅಷ್ಟ ಮಹಾಭುಜ, 8 ಮಹಾಭುಜಗಳಿಂದ ದಿವ್ಯಂಬರಂ ಗತ ಸದ್ಯೋ ಸಮಪತ್ಯ. ಬಹಳ ಸುಂದರವಾಗಿ ದುರ್ಗಾದೇವಿ ಅಲ್ಲಿ ನಿಂತು ಧನುಶೂಲ ಅವಳ ರೂಪಗಳ ವರ್ಣನೆ ಮಾಡ್ತಾರೆ. ಏನು ನನ್ನನ್ನು ನಾಶ ಮಾಡ್ತೀಯಾ? ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ನಾಶ ಮಾಡ್ತಕ್ಕಂತಹ ವ್ಯಕ್ತಿ ಹುಟ್ಟಿದ್ದಾನೆ, ಆಲ್ರೆಡಿ ಬೆಳೀತಾ ಇದ್ದಾನೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಆವಾಗ ಕಂಸನಿಗೆ ಇನ್ನಷ್ಟು ಚಿಂತೆ ಪ್ರಾರಂಭವಾಯಿತು. ಕೊನೆಗೆ ವಿಚಾರ ಮಾಡಿದ, ಎಲ್ಲೆಲ್ಲಿ ಹೊಸ ಹೊಸ ಮಕ್ಕಳು ಹುಟ್ಟಾವಲ್ಲ,
ಸುತ್ತಲೂ ಈ ಪ್ರಾಂತದೊಳಗೆ ಅವುಗಳಿಗೆಲ್ಲ ನಾಶ ಮಾಡಬೇಕು. ಅದಕ್ಕಾಗಿ ತಾನೇ ಒಬ್ಬನು ಬೆಳೆಸಿದ್ದ, ಯಾರು ವಿಷಕನ್ನಿ ಅವಳೇ ಸಾಕ್ಷಾತ್ ಯಾರು ಪೂತನ. ಆ ಪೂತನ ರಾಕ್ಷಸಿಯಲ್ಲಿ ಇಬ್ಬರಿದ್ದಾರೆ, ಒಬ್ಬಳು ತಾಟಕ ಇನ್ನೊಬ್ಬಳು ಸಾಕ್ಷಾತ್ ಊರ್ವಶಿ. ಎಲ್ಲೆಲ್ಲಿ ಜೀವದ್ವಯ ಆವೇಶಗಳಿದೆಯೋ ಆ ಎಲ್ಲರನ್ನು ಸಂಹಾರ ಮಾಡಿದ್ದು ಕೃಷ್ಣ ಪರಮಾತ್ಮ. ನೇರವಾಗಿ ಅಂಧನ ತಮಸ್ಸಿಗೆ ಹೋಗ್ತಕ್ಕಂತಹ ಏನು ನರಕಕ್ಕೆ ಹೋಗ್ತಕ್ಕಂತಹ ಜೀವರಿದ್ದಾರೆ ಅವರೆಲ್ಲರನ್ನು ವಾಯುದೇವರಿಂದ ಸಂಹಾರ ಮಾಡಿಸಿದ. ಹೀಗಾಗಿ ಆ ಪೂತನ ಎಂಬ ರಾಕ್ಷಸಿ ಬರ್ತಾಳೆ. ಏನು ಈ ಕಡೆಗೆ ಕೃಷ್ಣ ಪರಮಾತ್ಮ ಹುಟ್ಟಿದ್ದಾನೆ, ಆನಂದವೋ ನಂದಾಸ್ಪದಂ ಉತ್ಪನ್ನ ಜಾತುನಲ್ಲ ಮಹಾಮನಃ ಆಹೂಯ ವಿಪ್ರಾನ್ ವೇದ ಜ್ಞಾನ ಸ್ನಾತಃ ಶುಚಿರಲಂಕೃತ. ಸ್ನಾನ ಮಾಡಿ ಎಲ್ಲ ಬ್ರಾಹ್ಮಣರ ಋತ್ವಿಜರನ ಕರೆಸಿ ಜಾತಕರ್ಮಾದಿಗಳ ಜಾತಕರ್ಮಾತ್ಮಜಸ್ಯ ವೈಹಿ ಕಾರಯಾಪಾಸ ವಿಧಿವತಃ ಪಿತೃದೇವನಾರ್ಚನಂ ತಥಾ ಧೇನೂನಾಂ ನಿಯತೆ ಪ್ರದಾತ. ಎಲ್ಲ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಎಲ್ಲವನ್ನು ಕೊಟ್ಟಿದ್ದಾನೆ, ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಏನು ವೈಭವವೋ ವೈಭವ! ಅಂತಹ ಅದ್ಭುತವಾದ ವೈಭವವನ್ನು ಗೋಕುಲದಲ್ಲಿ ನೋಡ್ತಾ ಇರಬೇಕಾದ್ರೆ ಹೀಗೆ ಬಹಳಷ್ಟು ಸಂತೋಷಪಟ್ಟಿದ್ದಾರೆ. ಅಲ್ಲಿ ಬಾಲಗ್ರಸ್ತ ವಿಚಿಂತವಚ್ಚಿ ಶಿಶುನ್, ದೇವರನ್ನು ನಾಶ ಮಾಡಬೇಕು ಅಂತ ಹೇಳಿ ಪೂತನ ರಾಕ್ಷಸಿ ಬಂದು ಸುಂದರವಾದ ರೂಪವನ್ನು ತೆಗೆದುಕೊಂಡು ಬಂದಿದ್ದಾರೆ. ವಲ್ಗುಸ್ಮಿತಾಂಗ ವಿಸರ್ಗ ವಿಕ್ಷತರ್ಮನೋಹರಂತೀ ವನಿತಂ ರುಜೌಕಸಾನ್. ಎಂತೂ ಸುಂದರವಾದ ರೂಪ ಗೊತ್ತಾ, ಇವಳು ರಾಕ್ಷಸಿ ಅನಿಸ್ಲೇ ಬರಬಾರ್ದು, ಅಂತಹ ಸುಂದರವಾದ ರೂಪ ತಗೊಂಬರ್ತಾಳೆ. ಗೋಪ್ಯಶ್ರಿಯಂ ದೃಷ್ಟಮಿವಾಗತಂ ಪತಿಂ. ಇವಳು ಸುಂದರ ರೂಪ ನೋಡಿಬಿಟ್ಟು ಯಶೋದ ಹಾಗಾದ್ರೆ ನನ್ನ ಮಗುನ ಎತ್ಕೋರಮ್ಮ ಅಂತ ಕೊಟ್ಬಿಟ್ಲು. ಕೃಷ್ಣಂದ ಇದು ಒಳ್ಳೆ ಕೆಲಸ ಮಾಡಿದ ನೀನು, ಯಾಕಂದ್ರೆ ಜಗತ್ತಿ ತೋರಿಸ್ಬೇಕು. ತಮದ್ಭುತಂ ಬಾಲಕ ಅಂಬುಜೇಕ್ಷಣಂ ವರಸ್ತ್ರೀಯಂ ತತ್ಪ್ರಭ. ಅವನಿಗೆ ಹಾಲಂದರೆ ವಿಷವನ್ನು ಕುಡಿಸಬೇಕು ಅಂತ ಎಲ್ಲ ಚೂರ್ಣ, ಅದಕ್ಕಾಗಿ ಅವನನ್ನು ತೆಗೆದುಕೊಂಡಿದ್ದಾಳೆ. ತೆಗೆದುಕೊಂಡು ಹೋಗಿ ಅದಕ್ಕಾಗಿ ಅವನಿಗೆ ಹಾಲು ಕುಡಿಸಿ ವಿಷವನ್ನು ಕುಡಿಸಬೇಕು ಅಂತ ಕರೆದುಕೊಂಡು ಹೋದ ಮೇಲೆ ಹಲ ಅವಳನ್ನು ಸಂಪೂರ್ಣವಾಗಿ ಕರಾಭ್ಯ ಅವಳ ಪ್ರಾಣವನ್ನೇ ಹರಣ ಮಾಡಿದ್ದಾನೆ ಸಾಕ್ಷಾತ್ ಪರಮಾತ್ಮ. ಪ್ರಾಣವನ್ನು ಹರಣ ಮಾಡಿದಾಗ ಜೋರಾಗಿ ಕೂಗ್ತಾಳೆ, ತನ್ನ ಮೂಲ ರೂಪ ತೆಗೆದುಕೊಂಡು. ಎಂತಹ ರೂಪ! ಪೂತನ ರಾಕ್ಷಸಿಯ ದೇಹದ ಮೇಲೆ ಒಂದು ಇರವೇ ಗಾತ್ರದಲ್ಲಿ ಪರಮಾತ್ಮ ಕಾಣಿಸ್ತಿದ್ದನು. ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ವರ್ಣಿಸ್ತಾಳೆ, ದೇವರು ಒಂದು ಸಾರಿ ಕಣ್ಣು ಮುಚ್ಚಿದ್ದಂತೆ. ಅಂದರೆ ದೇವರಿಗೂ ಏನಾದರೂ ವಿಷಬಾಧೆ ತಟ್ಟಿತ ಅಂತ ಕಣ್ಣು ಮುಚ್ಚಿದ್ದು ಅದಕ್ಕಲ್ಲಂತೆ. ಹಿಂದೆ ರಾಮಾವತಾರ ಸ್ಮರಿಸಿದ್ದಂತೆ. ಆ ರಾಮಾವತಾರದಲ್ಲೂ ಮೊದಲು ನಾಶ ಮಾಡಿದ್ದು ಸ್ತ್ರೀ ಹತ್ಯಾನೇ, ಅದು ತಾಟಕಾವಧ. ಇಲ್ಲಿಯೂ ಸಹಿತ ಈ ಕೃಷ್ಣಾವತಾರದೊಳಗೂ ಸಹಿತ ಎಲ್ಲ ಸ್ತ್ರೀಯರನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿದ್ದಿದ್ದು, ಇಲ್ಲಿಯೂ ಮತ್ತೆ ಇದೇ ಸ್ತ್ರೀ ಹತ್ಯೆ ಮಾಡೋ ಪ್ರಸಂಗ ಬಂತಲ್ಲ, ಯಾರು ಮಹಿಳಾ ಮಂಡಳದವರು ಮಂದು ಗಲಾಟೆ ಮಾಡಿದರೆ ಏನು ಮಾಡೋದು ಅಂತ. ಅದಕ್ಕಾಗಿ ಹಾಗಲ್ಲ, ದೇವರು ಯಾಕೆ ಕಣ್ಣು ಮುಚ್ಚಿದ ಅಂತ ತಾತ್ವಿಕವಾಗಿ ನೋಡಿದರೆ, ನನ್ನಂತಹ ಮಹಾನುಭಾವನಿಗೆ ಹಾಲು ಕುಡಿಸಬೇಕು ಅಂತ ಬರ್ತಾಳಲ್ಲ, ಇವಳಲ್ಲಿ ಯಾವ ರೂಪ ಇದೆ? ತಾಟಕೆಗೆ ಅಂಧಂತಮಸ್ಸನ್ನು ಕೊಟ್ಟ ಭಗವಂತ, ಯಾವ ಊರ್ವಶಿ ಭಗವಂತನಿಗೆ ಹಾಲು ಕುಡಿಸಬೇಕು ಅಂತ ಬಂದವಳು ಊರ್ವಶಿ, ಆ ಊರ್ವಶಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿ ಅವಳಿಗೆ ವಿಶೇಷವಾಗಿರ್ತಕ್ಕಂತಹ ಪದವಿಯನ್ನು ಕೊಟ್ಟ. ಈ ಎರಡನ್ನೂ ಸಹಿತ ನಾವು ನೋಡ್ತೇವೆ. ಯಾರು ಭಗವಂತನಿಗೆ ಕೇಡನ್ನು ಬಯಸಬೇಕು, ದೇವರ ಬಗ್ಗೆ ಬೈತಾರೆ ಅಂತಾರೆ, ಅವರಿಗೆ ಯಾವ ಥರದ ಶಿಕ್ಷೆ ಕೊಡಬೇಕು ಕೊಡ್ತಾನೆ. ದೇವರಿಗೆ ನಾನು ಯೋಗ್ಯವಾಗಿ ಉಪಾಸನೆ ಮಾಡ್ತೀನಿ ಅಂದರೆ ಅಂಥವ್ರಿಗೆ ವಿಶೇಷವಾದ ನ ದೇವ ತೋಷಣಂ ವೃಥ ಅಂಥವರಿಗೆ ಶ್ರೇಷ್ಠವಾದ ಭಗವಂತ ಫಲ ಕೊಡ್ತಾನೆ. ಆದರೆ ತಕ್ಷಣ ಋಷಿಕೇಶನ ಪ್ರಾಣ ನರ ತಕ್ಷಣ ಎಲ್ಲರೂ ಹೋಗಿದ್ದಾರೆ. ಹೋಗಿ ಆ ಮಗುವನ್ನು ತೆಗೆದುಕೊಂಡು ಬಂದು ಆ ಮಗುವಿಗೆ ಕೂಡ ಧೂವಸ್ಯ ಸೌರಭ್ಯಂ ರುಜೌಕ ಸಹ ಎಲ್ಲ ಆಕಳ ಬಾಲದ ಪುಚ್ಛದಿಂದ ದೃಷ್ಟಿ ತೆಗೆದಿದ್ದಾರೆ. ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆದು ಅಯ್ಯೋ ಪರಮಾತ್ಮನಿಗೆ ದೃಷ್ಟಿಯಾಯಿತೇನೋ ಅಂತ, ದೇವರಿಗೆ ಏನ್ರಿ ದೃಷ್ಟಿಯಾಗಬೇಕು. ತಮದ್ಭುತಂ ಬಾಲಕಂ, ಪೂತನಾ ರಾಕ್ಷಸಿಗೆ ಸಂಹಾರದಿಂದ ಪ್ರಾರಂಭವಾದದ್ದು. ಅನೇಕ ರಾಕ್ಷಸರ ಅನೇಕ ದೈತ್ಯರ ಶಕಟಾಸರ ಬಂದ, ಶಕಟ ರೂಪದ ಬಂಡಿಯ ರೂಪದಲ್ಲಿ ಬಂದರೆ ಕೇವಲ ತನ್ನ ಭಗವಂತ ತನ್ನ ಪಾದಾರವಿಂದಗಳಿಂದ ಒಂದೇ ಒಂದು ಏಟು ನೂರಾರು ಯೋಜನೆ ಮೇಲೆ ಹೋಗಿ ಕೆಳಗಡೆ ಪುಡಿ ಪುಡಿಯಾಗಿ ಬಿತ್ತಂತೆ. ಯಾಕಂದರೆ ದೇವರಿಗೆ ಗೊತ್ತಿತ್ತು ಈ ಪೂತನಾ ರಾಕ್ಷಸಿ ಸಂಹಾರ ಮಾಡಿದ ಮೇಲೆ ಇವಳು ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ, ಇಂತಹ ದೊಡ್ಡ ಶರೀರಕ್ಕೆಲ್ಲ ಇಡೀ ಕಾಡಿನ ಎಲ್ಲ ಕಟ್ಟಿಗೆ ತಂದರೂ ಅವಳು ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಳನ್ನ ಪೀಸ್ ಪೀಸ್ ಮಾಡಿ ಅವತ್ತೇ ಪೋಸ್ಟ್ ಮಾರ್ಟಮ್ ಸ್ಟಾರ್ಟ್ ಆಗಿದ್ದು. ಹೀಗಾಗಿ ಬೇಡವೇ ಬೇಡ ಅಂತ ಹೇಳಿ ಶಕಟಾಸುರನ ಅಲ್ಲಿಂದಲೇ ಸಂಹಾರ ಮಾಡಿದ. ತೃಣಾವರ್ತನ ಸಂಹಾರ ಇದೆಲ್ಲವೂ ತೋರಿಸಿಕೊಡ್ತದೆ ಒಂದೊಂದು ಕಥೆಗಳು. ಶಕಟ ಅಂದರೆ ಬಂಡಿ, ಯಾವ ಬಂಡಿ ಭಗವಂತನ ವಿಶೇಷವಾದ ಈ ಜೀವನ ಎಂಬುದು ಜಟಕಾ ಬಂಡಿ, ಭಗವಂತನಿಗೆ ಅರ್ಪಿತವಾದರೆ ಆ ಬಂಡಿಯನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಭಗವಂತನ, ಅವಶ್ಯವಾಗಿ ರಕ್ಷಣೆ ಮಾಡುತ್ತಾನೆ. ಆದರೆ ದೇಹ ಭಗವಂತ ಕೊಟ್ಟ ಈ ದೇಹ
ದೇವರು ಕೊಟ್ಟ ಈ ಜಟಕಾ ಬಂಡಿಯನ್ನು ಕೆಟ್ಟದ್ದಕ್ಕಾಗಿ ಬಳಸಿದರೆ ದೇವರು ಹೇಗೆ ಅದನ್ನು ಪುಡಿ ಪುಡಿ ಮಾಡಿ ಸಂಹಾರ ಮಾಡಿದನೋ ಅದೇ ತರಹದಲ್ಲಿ ಈ ಜಟಕಾ ಬಂಡಿಯನ್ನು ಈ ದೇಹವನ್ನು ದೇವರು ಸಂಹಾರ ಮಾಡ್ತಾನೆ ಅನ್ನುವಂತಹ ಸೂಕ್ಷ್ಮವಾದ ಅರ್ಥವನ್ನು ತೋರಿಸಿಕೊಟ್ಟ. ತೃಣಾವರ್ತ ಸಂಸಾರ ಸುಳಿಯಲ್ಲಿ ಮುಳುಗಿ ಒದ್ದಾಡ್ತೇವೆ, ದೇವರ ಒಂದೊಂದು ಲೀಲೆಗಳು ಸಹಿತ ಒಂದೊಂದು ತಾತ್ವಿಕವಾದ ಅರ್ಥಗಳನ್ನು ತಿಳಿಸಿಕೊಡ್ತದೆ. ಎಂತಹ ತೃಣಾವರ್ತ ಅವನನ್ನು ಸಂಹಾರ ಮಾಡಿ ತೋರಿಸಿದ, ವತ್ಸಾಸುರ ಬಕಾಸುರ ಎಂತಹ ರಾಕ್ಷಸರು ಎಲ್ಲ ರಾಕ್ಷಸರನ್ನು ಸಹಿತ ಸಂಹಾರ ಮಾಡಿದ್ದಾನೆ. ಆದರೆ ಭಗವಂತನಿಗೆ ಮುಂದೆ ನಾಮಕರಣ ಮಾಡುವಂತಹ ಪ್ರಸಂಗ, ಗರ್ಗಾಚಾರ ಅಂತಾರೆ, ಯದೂನಾಂ ಅಹಮಾಚಾರ್ಯ ಖ್ಯಾತಶ್ಚ ಭುವಿ ಸರ್ವತಃ ಸುತಂ ಮಯಾ ಸಂಸ್ಕೃತಂತೆ ಮನ್ಯತೆ ದೇವಕೀ ಸುತಂ. ನಾನೇನು ಅವನಿಗೆ ನಾಮಕರಣ ಮಾಡಲಿ, ನನಗೇನಂತಹ ಸಂಸ್ಕೃತ ಜ್ಞಾನ. ಮಕ್ಕಳಿಗೆ ನಾಮಕರಣ ಮಾಡಬೇಕಾದ್ರೆ ಸಂಸ್ಕೃತಂ ಅವಶ್ಯಂ ಅಧ್ಯಯನಂ ಕರಣೀಯಂ ಅಂತಾರೆ. ಸಂಸ್ಕೃತ ಅಧ್ಯಯನ ವ್ಯಾಕರಣ ಓದಬೇಕು, ಯೋಗ್ಯವಾದ ನಾಮಕರಣ ಮಾಡಬೇಕು ಅಂತ. ನಾವು ಹೆಸರಿಡ್ತೇವೆ, ಕೆಟ್ಟ ಹೆಸರಿಂದ ಕರೆಯೋದು ಸರ್ವಥ ಆ ಥರ ಕರಿಬಾರ್ದು. ಯೋಗ್ಯವಾದ ಹೆಸರಿಟ್ಟ ಮೇಲೆ ಯೋಗ್ಯವಾಗಿ ಕರಿಬೇಕು. ಹಾಗೆ ಭಗವಂತನಿಗೆ ನಾಮಕರಣವನ್ನು ಮಾಡಿದ್ದಾರೆ. ಯಾವ ಬಲರಾಮದೇವರಿಗೆ ಬಲರಾಮದೇವರು ಅಂತ ನಾಮಕರಣ ಮಾಡಿದರು. ಕರ್ಷಯತಿ ಸರ್ವಾನ್ ಇತಿ ಕೃಷ್ಣ, ಅವನು ಕೃಷ್ಣಾಷ್ಟಮಿ ಹುಟ್ಟಿದ್ದರಿಂದ ಅವನಿಗೆ ಕೃಷ್ಣ, ಎಲ್ಲರ ಪಾಪವನ್ನು ಕರ್ಷಣೆ ಮಾಡಿ ವಿಶೇಷವಾದ ಸುಖವನ್ನು ಕೊಡತಕ್ಕಂತಹ ಪರಮಾತ್ಮ. ಕೃಷಿರ್ ಭೂವಾಚಕ ಶಬ್ದ ಅಂದರೆ ಸಾಕ್ಷಾತ್ ಇಡೀ ಪ್ರಪಂಚಕ್ಕೆ ಭಗವಂತನ ಅಂದರೆ ಆನಂದವನ್ನು ಕೊಡ್ತಕ್ಕಂಥವನು ಸಾಕ್ಷಾತ್ ಕೃಷ್ಣ. ಆಕರ್ಷಯತಿ ಸರ್ವಾನ್, ಎಲ್ಲರನ್ನೂ ಆಕರ್ಷಣೆಗೆ ಒಳಪಡಿಸಿದವನು ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಅದಕ್ಕಾಗಿ ಕೃಷ್ಣನಿಗೆ ವಿಶೇಷವಾಗಿ ಕೃಷ್ಣ ಕೃಷ್ಣ ಅಂತ ನಾಮಕರಣ ಮಾಡಿದ್ದಾರೆ. ಒಂದೊಂದು ಬಾಲ್ಯ ಲೀಲೆಗಳು ಸಹಿತ ಅದ್ಭುತವಾದ ಲೀಲೆಗಳನ್ನು ಭಗವಂತ ತೋರಿಸಿದ. ಲೋಕವತ್ತು ಲೀಲಾ ಕೈವಲ್ಯಂ, ದೇವರು ತೋರಿಸಿದ್ದಕ್ಕೆ ಲೀಲಾ ಅಂತ ಕರೆದು. ಅಲ್ಲಿ ನಿಮ್ಮ ದೇವರು ಏನು ತೋರಿಸಿದ, ಮಣ್ಣು ತಿಂದುತ್ತಾನೆ. ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾ ಅಭಿಸಂಶೀನಂ ಮಹಾ ಭಾಗವತ ಹೇಳುತ್ತದೆ. ಮಣ್ಣು ತಿಂದಾನೆ, ಹೋಗಿ ಸಾಕ್ಷಾತ್ ಬಲರಾಮದೇವರು ಹೇಳ್ತಾರೆ ಯಶೋಧಾದೇವಿಗೆ, ಅಲ್ಲ ನಿನ್ನ ಮಗ ಸಾಕ್ಷಾತ್ ಕೃಷ್ಣ ಮಣ್ಣು ತಿಂದಿದ್ದಾನೆ. ಅವಾಗ ಯಶೋಧಾ ಬಂದು, ಏ ಕೃಷ್ಣ ಮಣ್ಣು ತಿಂದಿದೆಯೇನೋ. ಕೃಷ್ಣ ಹೇಳಿದ, ನಾಹಂ ಭಕ್ಷಿತವಾನ್ನ ಮಣ್ಣೇ ತಿಂದಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾರೆ. ಆದರೆ ಬಾಯಿಗೆಲ್ಲ ಮಣ್ಣು ಹತ್ತಿದೆ. ಸುಳ್ಳು ಹೇಳ್ತೀಯ ಕೃಷ್ಣ, ದೇವರಂದ ಅಲ್ಲಿ ಸರ್ವೇ ಅಮಿಥ್ಯಾ ಅಂತಲೂ ಬಿಡಿಸ್ಲಿಕ್ಕೆ ಬರ್ತದೆ. ಮಿಥ್ಯಾ ಅಂತಲೂ ಬಿಡಿಸ್ಲಿಕ್ಕೆ ವ್ಯಾಖ್ಯಾ ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾಗಿ ಬರೀತಾರೆ. ಅಮಿಥ್ಯಾ ಅಂತ ಯಾಕೆನ ಮಣ್ಣು ತಿಂದಿಲ್ಲ ದೇವರು, ಯಾಕೆಂದರೆ ತೇಜೋವಾರಿ ಮೃದಾಂಬಥ ಇವನಿಮಯೋ ಯತ್ರ ತ್ರಿಸರ್ಗೋಮೃಷ, ಅವನ ಉದರದಲ್ಲೇ ಇರುವಾಗ ಅವನ ಉದರದಿಂದಲೇ ಬಂದ ಪ್ರಪಂಚ ಇದು. ತಿನ್ನುವುದು ಯಾವಾಗ, ಬಾಯಿಯೊಳಗೆ ಹಾಕ್ಕೊಂಡಿರ್ತಾರೆ. ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಾನೇ ಅಂತ ಹೇಳಿ ಬಾಯಿ ಚಿಕ್ಕದಾಗಿ ಬಾಯಿಯನ್ನು ತೆಗೆದು ತೋರಿಸಿದರೆ ಇಡೀ 14 ಲೋಕಗಳನ್ನು ಭಗವಂತ ತೋರಿಸಿದ. ಈಶಾ ವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ, ನಾನೇ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡಿದವನು ಅಂತ ಯಶೋಧೆಗೆ ತೋರಿಸಿದ್ನಲ್ಲ. ಏನು ಸುಕೃತವ ಮಾಡಿದಳು ಯಶೋಧೆ. ಆ ಭಗವಂತನ ಒಂದೊಂದು ಲೀಲೆಗಳು ಅದ್ಭುತವಾಗಿರತಕ್ಕಂತಹ ಲೀಲೆಗಳನ್ನು ವರ್ಣಿಸ್ತಾರೆ ಭಾಗವತ. ಒಂದು ಸಾರಿ ಕೃಷ್ಣ ಪರಮಾತ್ಮ ಹಾಲು ಮಾರೋಳು ಹೊಂಟಿದ್ಲಂತ. ಮೇಲಿನ ಕೇರಿಯಲ್ಲಿ ಹಾಲ ಮಾರುವ ಧ್ವನಿಯ ಕೇಳಿ ನಮ್ಮ ರಂಗಯ್ಯ ಹಾಲು ಹಾಲು, ಅವಳು ಹಾಲು ಹಾಲು ಅಂತಿದ್ಲಂತೆ ಇವ್ ನಿಲ್ಲಿಸಿದ. ನಮ್ಮ ಮನೆಯೊಳಗೆ ವಿಳ್ಳೆ ಪ್ರಸ್ಥಗಳುಂಟು, ನಮಗೆ ಹಾಲು ಬೇಕು ಅಂದು. ಅವ ಕೃಷ್ಣ ಕೇಳಿದಾಗ ಅವಳಂದು, ನಿಮ್ಮಮ್ಮ ಮಂಡಳ ಹಾಳು ಅರಸಿ ಸಾವಿರಾರು ಆಕಳ ಕಟ್ಟಿ ಹಾಕಿದ್ದಾಳೆ, ನಮ್ಮನೆ ಹಾಲೇ ಬೇಕಂದ್. ಅವ ಕೃಷ್ಣ ಹೇಳಿದ, ನಮ್ಮನೆ ದೇವರಿಗೆ ನಮ್ಮನೆ ಹಾಲು ರುಚಿ ಬತ್ತಲ್ಲಂದು, ಬೇರೆ ಮನೆ ಹಾಲೇ ಬೇಕು ಅಂತ. ಅದಕ್ಕಾಗಿ ನಿಮ್ಮನೆ ಹಾಲೇ ಬೇಕು, ಅವಳ ಹಾಲು ಕೊಡೋದಿಲ್ಲ ಅಂದು. ನೀ ಕೊಡೋದಿಲ್ಲ ಅಂದ್ರೆ ನೀನು ಸೆರಗ ಬಿಡೋದಿಲ್ಲ ಅಂತ ದೇವರು ಹೋಗಿ ಗಟ್ಟಿ ಸೆರಗ ಹಿಡಿದ್ಬಿಟ್ಟ. ಅವಳಂತಳೆ, ಸೆರಗ ಬೀಡೋ ರಂಗ ಸೆರಗ ಬೀಡೋ ಕಂದ ಸೆರಗ ಬೀಡೋ ತಂದೆ ಸೆರಗ ಬೀಡೋ, ಏ ಕಂದ ಕೃಷ್ಣ ಸೆರಗ ಬಿಡಪ್ಪ. ಅವ ದೇವರಂದ, ನಾ ನಿನ್ನ ಕಂದೇನು ನಿನ್ನ ತಂದೇನು ಸರ್ವಥಾ ಸಾಧ್ಯ ಇಲ್ಲ. ಕಂದನೂ ನಾನಲ್ಲ ತಂದೆಯೂ ನಾನಲ್ಲ, ನಿನ್ನ ಕಂದನ ತಂದೆ ಕಾಡೇ. ನಾನು ಕಂದವೂ ಅಲ್ಲ ತಂದೆಯೂ ಅಲ್ಲ, ನಿನಗೊಂದು ಮಗ ಹುಟ್ಟುತ್ತದಲ್ಲ ಅದರ ಗಂಡ ಅಂದರೆ ತಂದೆ ಅಂದರೆ ನಿನ್ನ ಗಂಡ ಅಂತ ತಿಳ್ಕೊಂಡ ಪರಮಾತ್ಮ. ಅಣ್ಣ ಶರಗ ಬೀಡೋ ತಮ್ಮ ಶರಗ ಬೀಡೋ, ಅದಕ್ಕೆ ದೇವರಂದನ, ಅಣ್ಣನೂ ನಾನಲ್ಲ ತಮ್ಮನೂ ನಾನಲ್ಲ, ನಿನ್ನ ಅಣ್ಣ ತಮ್ಮನ ಭಾವ ಕಾಣೆ ಅಂದರೆ ನಿನ್ನ ಗಂಡ ಅಂತ ತಿಳ್ಕೊಂಡು ಮತ್ತಂದ ದೇವು. ಹೀಗಾಗಿ ಭಗವಂತನನ್ನ ಮಾತಿನಿಂದ ನೈಷ ತರ್ಕ ಮತಿರಾಪನೇನ ಸುಜ್ಞಾನಾಯ ಪ್ರೇಷ್ಠನ ಪ್ರವಚನೇನ ಲಭ್ಯ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯಲ್ಲಿ ಎತ್ತ ಎತ್ತಿ ಅವನ ಈಡಾಡುತ್ತ ಸಾಕ್ಷಾತ್ ಭಗವಂತನ ತಲೆ ಮೇಲೆ ಹಾಲಿನ ಅಭಿಷೇಕ ಮಾಡಿದ್ದಾಳೆ. ಜಾರನೆಂಬರು ಕೆಲವರು ಚೋರನೆಂಬರು ಕೆಲವರು ಕ್ಷೀರಚೋರನೆಂಬರು ಕೆಲವರು, ಎಲ್ಲರು ಕೆಲವರು ಬಂದು ಹಾಲು ಕಳ್ಳತನ ಮಾಡ್ತೀಯ. ದೇವರಂದ, ಕ್ಷೀರಶಾಯಿಯು ನಾನು ಕ್ಷೀರಕ್ಕೆ ಬರವುಂಟೇ. ಇವರೆಲ್ಲ ಸುಮ್ಮನೆ ಹೇಳಿಕ್ ಬಂದಾರ ಅಮ್ಮ ಚಾಡಿ,
ಯಾಕೆ ಗೊತ್ತಾ, ಇವರೆಲ್ಲ ಯಾಕೆ ಚಾಡಿ ಹೇಳಿಕ್ ಬಂದಾರು ಗೊತ್ತೇನು, ನಾನು ನೋಡಿಗೆ ಭಾಳ ಚೆಂದಿದ್ದೀನಿ, ಇವ್ರ ಮಕ್ಕಳೆಲ್ಲ ಹೆಗ್ಗಡಂಗತ್ಲೆ ಅವ, ಅದಕ್ಕೆ ಇವ್ರಿಗೆ ಇಷ್ಟೆಲ್ಲ ಮನಸ್ಸೊಳಗೆ ಮಾತ್ಸರ್ಯ ಬಂದು ಚಾಡಿ ಹೇಳಿಕ್ ಬಂದ. ಕ್ಷೀರಶಾಹಿ ಆದ ನಾನು ಮಂದಿ ಮನೆಗೆ ಹೋಗಿ ಹಾಳು ಕಳ್ಳತನ ಮಾಡ್ತೇನೆ ಅಂದ್ರೆ ಯಾರು ನಂಬ್ತಾರ? ಜಾರನೆಂಬರು. ಅದಕ್ಕಾಗಿ ಭಗವಂತ ಅಂದ, ನಾನಾರು ವರುಷದ ಹುಡುಗ ಹದಿನಾರು ವರುಷದ ಹುಡುಗಿಯರಿಗೆ ವಾರಿಗಾಗುವೇನೆ ನಮ್ಮ. ಎಂಥವ್ರ ಜೊತೆ ಆಟ ಆಡ್ಬೇಕು, ನಾನು 6 ವರ್ಷ ಅವ್ರು 16 ವರ್ಷದ ಹುಡುಗಿ, ಅವ್ರು ಎಂದರೆ ವಾರಿಗಾಗ್ತಾನೆ. ಹಾಗಾದ್ರೆ ಇವರೆಲ್ಲ ಬಂದು ನಿಂಗೆ ಚಾಡಿ ಹೇಳ್ತಾರಲ್ಲ ಯಾಕೆ ಗೊತ್ತಾ, ಚತುರ್ಥಿಯ ಚಂದ್ರಮನ ಕಂಡದ್ದಕ್ಕೆ ಅಪನಿಂದೆ ಕೀರ್ತಿ ಕಣಮ್ಮ. ನಾನು ಚತುರ್ಥಿ ಚಂದ್ರಮ್ಮ ನೋಡಿಬಿಟ್ಟಿದ್ದೆ, ಅದಕ್ಕೆ ಎಲ್ಲ ಅಪವಾದ ಬಂದಿದೆ. ಅಯ್ಯೋ ನನ್ನ ಮಗ ಚತುರ್ಥಿ ಚಂದ್ರಮ್ಮ ನೋಡಿಬಿಟ್ಟಾನೆ, ಅದಕ್ಕೆ ಅಪವಾದ ಬಂದಿದೆ. ಎಲ್ಲರಿಗೂ ಬೈದು ಕಳಿಸ್ಬಿಟ್ಲಂದು. ಒಂದ್ಸಲ ಕೃಷ್ಣನ ರೆಡ್ ಹ್ಯಾಂಡ್ ಹಿಡ್ಕೊಂಡು ಒಂದು ಚೀಲ ಒಳಗೆ ಹಾಕ್ಕೊಂಡು ಎಲ್ಲ ಗೋಪಿಕಾ ಸ್ತ್ರೀಯರು ಕರ್ಕೊಂಬಂದವರು ಯಶೋದಾಮು ನಿಲ್ಲಿಸಿರಂತೆ, ಏ ನಿನ್ನ ಮಗನ ಗೂಳಿ ಬಿಟ್ಟಂಗೆ ಬಿಟ್ಟು ನೋಡಿ ಇವತ್ತೆಲ್ಲ ಕರ್ಕೊಂಬಂದು ನಿಲ್ಲಿಸಿದ್ರಿ, ಕೆಳಗಿಂದ ಭಾರ ಇಳಿಸಿದ್ರಂತೆ. ಅವಾಗ ಅವಳೊಂದು ಇಷ್ಟೋ ತನಕ ನನ್ನ ಮಗ ಇಲ್ಲೇ ಓಡಾಡ್ತಿದ್ದು, ನಿಮ್ಮನಿಗೆ ಬಂದು ಯಾವಾಗ ಹಾಲು ಕಳೆದ ಬೆಣ್ಣೆ ಕಳೆತನ ಮಾಡಿದ, ಚೀಲ ಬಿಚ್ಚಿರಿ ನೋಡೋಣ. ಚೀಲ ಬಿಚ್ಚಿದ್ರೆ ಕೃಷ್ಣನೇ ಇಲ್ಲ, ಯಾವ ಗೋಪಿಕಾ ಕಟ್ಟಿ ಹಾಕಿದ್ದಲ್ಲ ಅವಳು ಗಂಡಿದ್ದಂತಲ್ಲಿ. ಅದಕ್ಕಾಗಿ ಒಂದು ಠಾವಿನೊಳಗೆ ಹೋಗಿ ನಿಂತ್ಕೊಂಡು ಕೃಷ್ಣ ನಿಲ್ತಾನೆ, ಅದಕ್ಕಾಗಿ ಭಗವಂತನ ಬಂಧಿಸಲಿಕ್ಕೆ ಸಾಧ್ಯವೇ? ಹೀಗೆ ಭಗವಂತನ ಲೀಲೆಗಳು ಹರಿವಂಶ ಪುರಾಣದಲ್ಲಿ ಭಾಗವತದಲ್ಲಿ ಅನೇಕ ಕಡೆಗೆ ಭಗವಂತನ ಅನೇಕ ತನ್ನ ಮಹಿಮೆಗಳನ್ನು ತೋರಿಸ್ತಾನೆ. ಕಾಲಿಯನ್ನು ಮರ್ದನ ಮಾಡಿ, ಎಂತಹ ಕಾಲಿ, ಅವನ ಶೌಭರಿಯ ಅನುಗ್ರಹದಿಂದ ಶೌಭರಿಯ ವರದಿಂದ ಯಾವ ಗರುಡದೇವರಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ನೀನಿಲ್ಲ ಬರಬೇಡ ಅನ್ನೋದಕ್ಕಾಗಿ ಬಂದು ಕಾಲಿಯಲ್ಲಿ ಕುಳಿತುಕೊಂಡರೆ ಕಾಲಿಯನ್ನು ಭಗವಂತ ಮರ್ದನ ಮಾಡಿ ನರ್ತನ ಮಾಡಿ ತೋರಿಸಿದ. ಅವನ ಪದಲಾಂಛನಗಳು ಕಾಲಿಯ ಮೇಲೆ ಮೂಡಿದಾಗ ಅಲ್ಲಿರ್ತಕ್ಕಂಥ ಅವನ ಹೆಂಡತಿಯರು ಬಂದು ಕೇಳ್ತಾರೆ, ನನ್ನ ಗಂಡನಿಗೆ ಏನು ಮಾಡಬೇಡ, ರಕ್ಷಣೆ ಮಾಡುವಂತ. ಅದಕ್ಕಾಗಿ ಹೇಳ್ತಾನೆ, ನೀನು ಮುಂದೆ ವಿಶೇಷವಾಗಿರ್ತಕ್ಕಂತಹ ರಮಣಭಗ ದ್ವೀಪಕ್ಕೆ ನೀನು ಹೋಗು, ಇಲ್ಲಿ ಇರಬೇಡ ಅಂದಾಗ ಆ ಕಾಲಿ ಕೇಳ್ತಾನೆ, ಅಲ್ಲಿ ಹೋದರೆ ಗರುಡ ನನ್ನನ್ನು ಬಿಡೋದಿಲ್ಲ. ದೇವರು ಹೇಳಿದ, ನನ್ನ ಪದ ಲಾಂಛನಗಳು ನನ್ನ ಪಾದದ ಲಾಂಛನಗಳು ನಿನ್ನ ಮೇಲೆ ಮೂಡಿದೆ, ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಗವಂತನ ಲಾಂಛನವಾದ ಶಂಖ ಚಕ್ರ ಗರ ಪದ್ಮಗಳನ್ನು ನಾವು ಧರಿಸೋದ್ರಿಂದ ತಪ್ತ ಮುದ್ರಾಧಾರಣೆ ಮಹತ್ವ ಹೇಳ್ತಾರೆ. ಶಂಖ ಚಕ್ರಗಳ ವೈಶಿಷ್ಟ್ಯ ಏನು? ದೇವರ ಲಾಂಛನಗಳು ನಮ್ಮ ಹಣೆ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ಇದ್ದರೆ ಯಾವ ಸಮಸ್ಯೆಗಳು ಬರೋದಿಲ್ಲ, ಯಾವ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕಾಗಿ ಹಣೆ ಮೇಲೆ ಹಚ್ಕೊಳ್ಳೋದು. ಈ ಹಣೆ ಬರ ಅಂತಾರಲ್ಲ, ಹಣೆ ಬರ ಎಲ್ಲ ಕಟ್ಟಾಗಬೇಕು ಅಂದರೆ ಅವ್ರು ಹಚ್ಕೋಬೇಕಂತ. ಇದೆಲ್ಲ ಯಾಕೆ ಹೇಳಿದ್ದು ಅಂದರೆ ಆ ಪದಲಾಂಛನಗಳ ಪಾದ ಭಗವಂತನ ಲಾಂಛನದ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಹಾಗೆ ಕಾಲಿಯನ್ನು ಸಹಿತ ಮರ್ದನ ಮಾಡಿ ಜಗತ್ತಿಗೆ ತಾನು ತಮದ್ಭುತಂ ಬಾಲಕ ಅಂಬುಜಕ್ಷಣ ಅಂತ ತೋರಿಸಿ ಅನೇಕ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಆಡ್ತಾರೆ. ಜಯತಿ ತೇದಿಕಂ ಜನ್ಮನಾವೃಜ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಅಲ್ಲಿ ಹೇಳ್ತಾರೆ, ಪ್ರಣತ ದೇಹಿನಾಂ ಪಾಪಕರ್ಷಣ. ಇದನ್ನು ಯಾರು ಗೊತ್ತಾ, ಇದಿಗೋಪ್ರಗ. ಅದಕ್ಕಾಗಿ ಸುಸ್ವರುದುಃ ಸುಸ್ವರನ್ನ ರಾಜನ್ನ ಕೃಷ್ಣ ದರ್ಶನ ಲಾಲಸ. ದೇವರು ನೋಡುವ ಲಾಲಸೆಯನ್ನ ರುರುದುಃ ಸುಸ್ವರನ್ನ ರಾಜನ್ ಅತ್ಯಂತ ಸುಸ್ವರದೊಳಗೆ ಅತ್ತಂದ್ರೆ ಅತ್ತು ಹಾಡಿದ್ದಿದ್ದು. ಅಳ್ಕೋತ ಹೆಂಗೆ ಹಾಡ್ತಾರೆ ಹೇಳ್ರಿ, ಯಾರ್ಯಾರು ಹಾಡ್ಲಿಕ್ಕೆ ಬರ್ತದೆ? ನಾನು 33 ಹಾಡು ಹಾಡ್ತಿರಲ್ಲ, ಅಳ್ಕೋತ ಹಾಡ್ತೀರಿ? ಹಾಡರೆ ಅಳಬೇಕು ಅಥವಾ ಅತ್ತರೆ ಹಾಡಬೇಕು, ಯಾವುದಾದ್ರೂ ಒಂದು ಮಾಡಬೇಕು. ಆದರೂ ಹಾಡಿದರೆ ರುರುದುಹು ಸುಸ್ವರ್ಣ ರಾಜನ್ ಒಳ್ಳೆ ಸ್ವರದೊಳಗೆ ಹತ್ರ. ಅದರ ಅರ್ಥ ಏನು? ಕರುಣ ಭಾವ. ದೇವರು ಇಷ್ಟೋ ತನಕ ನಮ್ಮ ಜೊತೆ ಇದ್ದಲ್ಲ, ಕಾಣಿಸ್ತಾ ಇಲ್ಲ, ಪಾಪಕರ್ಷಣಂ. ಹಾಗಾದ್ರೆ ಎಲ್ಲರೂ ಸೇರಿ ಹಾಡಿದ್ರಂತೆ. ಎಲ್ಲರೂ ಸೇರಿ ಹೆಂಗೆ ಹಾಡ್ತಾರೆ? ಜಯತಿ ತೇದಿಕಂ ಅಂತ ಒಬ್ಬಳು ಅಂದರೆ ಜನ್ಮನಾವೃಜ ಅಂತ ಇನ್ನೊಬ್ಬಳು ಅಂದಂತೆ, ಪಾಪಕರ್ಷಣ ಇನ್ನೊಬ್ಬಳು ಹೇಳಿದಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಶಬ್ದ ಮಾಡಿ ಗೋಪಿಗೀತ ಆಯಿತು. ಹೀಗಾಗಿ ಈ ತರಹದಲ್ಲಿ ಗೋಪಿಗೀತೆಯನ್ನು ವರ್ಣಿಸ್ತಾರೆ ಭಗವಂತ ಜೊತೆಗೆ. ಅದ್ಭುತವಾದ ರಾಸಕ್ರೀಡೆ. ಚೀರಹರಣದ ದೃಷ್ಟಾಂತ ತೋರಿಸಿದ ವಾಸಾಂಸಿ ಯಸ್ಯ ಜೀರ್ಣಾನಿ, ನಾನು ಸಂಪೂರ್ಣವಾಗಿ ಸಮರ್ಪಿತವಾದರೆ ಮಾತ್ರ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ತೋರಿಸಿದ. ಹೀಗೆ ಒಂದು ಲೀಲೆಯೇ, ಎರಡು ಲೀಲೆಯೇ, ಹಾಗೆ ತೋರಿಸಿ ಭಗವಂತ. ಅಕ್ರೂರ ಬಂದ, ದೇವರನ್ನು ಕರೆದುಕೊಂಡು ಹೋದ. ಕೋಲಯ ಎಂಬ ಆನೆ ಬಂತು, ಉದ್ಧಾರ, ಅದನ್ನು ಮರ್ದನ ಮಾಡಿದ, ಮುಷ್ಟಿಕಾಸುರನ ಸಂಹಾರ ಮಾಡಿದ. ಕುಬ್ಜೆ ತ್ರಿವಕ್ರ ನೋಡಿ, ಅವಳು ಬಂದು ಭಗವಂತನಿಗೆ ಸಮರ್ಪಣೆ ಮಾಡಿ, ಗಂಧವನ್ನು ಸಮರ್ಪಣೆ ಮಾಡಿದರೆ ಅವಳಿಗಿರುವ ತ್ರಿವಕ್ರ ಕೇವಲ ದೇವರ ಸ್ಪರ್ಶ ಮಾಡಿದ. ಎಂತಹ ಸರ್ಜರಿ ಆಪರೇಷನ್ ಗೊತ್ತಾ, ಯಾವ ಡಾಕ್ಟ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಒಂದೇ ಒಂದು ಸ್ಪರ್ಶದಿಂದ ಅವಳು ಅದ್ಭುತವಾದ ರೂಪ ಪಡ್ಕೊಳ್ಬೇಕು ಅಂದರೆ ಈ ಥರ ಆಪರೇಷನ್ ಜಗತ್ತಿನೊಳಗೆ ಕೇವಲ ದೇವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಉದ್ಧಾರ ಮಾಡಿದ ಆ ವಿಶೇಷವಾಗಿರ್ತಕ್ಕಂತಹ ಆ ಕುಬ್ಜೆಯನ್ನು. ಅಷ್ಟು ಮಾತ್ರ ಅವನು ಉದ್ಧಾರ ಮಾಡಿ ಭಗವಂತ ಹೋಗಿ ಕಂಸನನ್ನು ಸಂಹಾರ ಮಾಡಿದ. ಅಸುದೇವ ದೇವಕಿಯರಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ದೇವರಿಗೆ ಉಪನಯನಾದಿ ಸಂಸ್ಕಾರಗಳಾಯಿತು. ಕೊನೆಯಲ್ಲಿ ಭಗವಂತ ಸಾಕ್ಷಾತ್ ವಸುದೇವ
ಮತ್ತು ಭಗವಂತ ವಿಶೇಷನಾಗಿ ಬೆಳೀತಾ ಇದ್ದಾರೆ. ಸಾಂದೀಪ ಮುನಿಗಳ ಆಶ್ರಮಕ್ಕೆ ಬಂದರು, ಕುಚೇಲನ ಕಥೆಯನ್ನು ಭಾಗವತದಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ. ಕೊನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಆ ಪತ್ರವನ್ನು ಬರೆದು ಶುತ್ವಾ ಗುಣಾನುಭವನ ಸುಂದರ ಮಂಗಲಾಂತೆ, ಭಗವಂತನ ಮಹಿಮೆಗಳನ್ನು ಕೊಂಡಾಡಿ ಪತ್ರವನ್ನು ಕಡಿಸಿದಾಗ ಭಗವಂತ ತಾನೇ ಸ್ವತಃ ಹೋಗಿ ಅವಳನ್ನು ಅಪಹರಿಸಿಕೊಂಡು ಬರ್ತಾನೆ. ಬಂದು ತಾನು ಬ್ರಾಹ್ಮ ರೀತಿಯ ಮೂಲಕವಾಗಿ ಮದುವೆ ಮಾಡಿಕೊಂಡ. ಯಾಕೆಂದರೆ ತೆಗೆದು ಕರ್ಕೊಂಬಂದು ಮದುವೆ ಮಾಡಿಕೊಳ್ಳೋದಿದೆಯಲ್ಲ ಅದಕ್ಕೆ ರಾಕ್ಷಸ ವಿವಾಹ ಅಂತ ಕರೀತಾರೆ. ದೇವರಂದ ನಾನೇ ರಾಕ್ಷಸ ವಿವಾಹ ಮಾಡಿಕೊಂಡ್ರೆ ಮೊದಲೇ ಜನರು ರಾಕ್ಷಸರು, ಇನ್ನು ಅವರು ಮತ್ತೆ ಶುರು ಮಾಡಿಬಿಡ್ತಾರೆ ಅಂತ ದೇವರಿಗೆ ಗೊತ್ತುಂಟು. ಅದಕ್ಕಾಗಿ ತಾನೇ ಬ್ರಾಹ್ಮ ರೀತಿಯ ಮೂಲಕವಾಗಿ ವಿವಾಹ ಮಾಡಿಕೊಂಡು, ಅದಕ್ಕಾಗಿ ವಾದರಾಜ ಸ್ವಾಮಿಗಳು ಎರಡು ಪಾರ್ಟಿ ಮಾಡ್ತಾರೆ, ಒಂದು ಹೆಣ್ಣಿನ ಪಾರ್ಟಿ ಗಂಡಿನ ಪಾರ್ಟಿ ಅಂತ. ಅದಕ್ಕಾಗಿ ಹೇಳ್ತಾರೆ ಅವರೆಲ್ಲ ಬಹಳ ಸುಂದರವಾಗಿ ಹೇಳ್ತಾರೆ, ಏನೆಲ್ಲ ನಮ್ಮ ಮಗಳಿಗೆ ಯಾವುದು ಭಾರ ಕೆಲಸ ಹೇಳಬಾರದು, ಎಲ್ಲ ಒಳ್ಳೆಯ ಕೆಲಸ ಮಾಡಬೇಕು, ವಿಶೇಷವಾಗಿ ಅವಳ ಕಷ್ಟದ ಕೆಲಸ ಹೇಳಬಾರದು ಅಂತ. ಅವಾಗ ಇವರು ಹೇಳ್ತಾರೆ ನಾವು ಯಾವ ಕಷ್ಟದ ಕೆಲಸ ಹೇಳೋದಿಲ್ಲ, ಆದರೆ ನಮ್ಮದು 14 ಲೋಕದ ಮನೆ, ಭಗವಂತನಿಗೆ ಎಷ್ಟು ಜನ ಮುಕ್ಕೋಟಿ ದೇವತೆಗಳು, ಇವರೆಲ್ಲರೂ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮಹಾಲಕ್ಷ್ಮೀ ದೇವಿಗಿದೆ. ಅವಾಗೆಲ್ಲ ಹೆಣ್ಣಿನ ಬೀಗರಂತಾರೆ, ಶ್ರೀಯತ್ ಕಣಕ್ಷವಲಭ ತ್ಯಜಿತಂ ನಮಾಮಿ, ನಮ್ಮ ಮಹಾಲಕ್ಷ್ಮೀ ದೇವಿ ತನ್ನ ಕಣಾಕ್ಷದ ನೋಟದಿಂದಲೇ ಎಲ್ಲ ಮಾಡ್ತಾಳ್ರಿ, ನೀವೇನು ತಲೆ ಕೆಡಿಸಬೇಡಿ. ಇವತ್ತು ಪಾಪ ಎಲ್ಲ ಮಾಡ್ತಾರೆ ಅಂಥೇಳಿ ಮದುವೆ ಮಾಡಿಕೊಟ್ಟಿರ್ತಾರೆ. ಇವನು ಕೇಳ್ತಾರೆ ಯಾರು ವರನ್ ತಂದೆ, ನಿಮ್ಮ ಹುಡುಗಿ ಅಡುಗೆ ಮಾಡ್ತಾಳ, ಏ ಟು ಜಡ್ ಅಡುಗೆ ಮಾಡ್ತಾಳೆ, ನೀವೇನು ತಲೆ ಕೊಡ್ಕೊಳ್ಳಿ, ಮನೆಯೆಲ್ಲ ಏ ಟು ಜಡ್ ಅವಳೇ ನೋಡ್ಕೊಂಡು ಹೋಗ್ತಾಳೆ. ಹಿಂಗೆ ಹೇಳಿ ಪಾಪ ಮದುವೆ ಮಾಡ್ಕೊಂಡ್ಬಿಟ್ರು. ಮದುವೆ ಮಾಡ್ಕೊಂಡ್ಮೇಲೆ ಹಣೆ ಬರ ಏನಾಯಿತು ಅಂದರೆ ಅಡುಗೆ ಮಾಡೋ ಅಂದರು ಸೊಸೆಗೆ, ಪಾಪ ಅವಳಿಗೇನೋ ಬರೋದಿಲ್ಲ, ಬರೋದು ಒಂದೇ ಬರ್ತಿತ್ತು, ಎರಡೇ ಬರ್ತಿತ್ತಂತ. ಒಂದು ಅನ್ನ ಮಾಡಿದ್ಲು, ಇನ್ನೊಂದು ಪಿಟ್ಲ ಅಂತ ಮರಾಠಿಯೊಳಗೆ ಕರೀತಾರೆ, ಅದು ನಮ್ಮ ಕನ್ನಡದೊಳಗೆ ಝುಣುಕ ಅಂತ ಕರೀತಾರೆ, ಅದನ್ನು ಮಾಡಿದ್ಲು ಪಾಪ. ಸರಿ ಆಯಿತು ಅಂತ ಹೇಳಿ ಮರುದಿವಸ ಮಾಡಿದ, ಮರುದಿವಸ ಅದನ್ನೇ ಮಾಡಿದ್ವಿ. ಆ ಮಾವನಿಗೆ ಕೋಪ ಬಂತು, ಆವಾಗ ನಿಂಗೆ ಬರೋದು ಎರಡೇ ಬರೋದಾ ನಿನಗೆ? ಹೌದು ಎರಡೇ ಬರೋದು, ನಿಮ್ಮ ಅಪ್ಪ ಬರಲಿಕ್ಕೆ ಕೇಳ್ತೀನಿ. ಅವ್ರ ಅಪ್ಪ ಬಂದ ಹೇಳಿದ, ನಿಮ್ಮ ಮಗಳಿಗೆ ಏ ಟು ಝಡ್ ಅಡುಗೆ ಬರ್ತದೆ ಅಂತ ಹೇಳಿದ್ರಲ್ಲ, ನಾವು ಮದುವೆ ಮಾಡ್ಕೊಂಡು ಬರೀ ಅನ್ನ ಜುನಕ ಅಡುಗೆ ಮಾಡ್ತಾರೆ. ಅವ್ನು ಹೇಳಿದ, ನಾವು ಹೇಳಿದ್ದು ಸರಿಯಾಗಿ ಹೇಳಿ, ನೀವು ಅರ್ಥ ಮಾಡ್ಕೊಂಡು ಸರಿ ತಪ್ಪ ಅರ್ಥ ಮಾಡ್ಕೊಂಡು, ಏ ಫಾರ್ ಅನ್ನ ಝಡ್ ಫಾರ್ ಝುಣುಕ ಎರಡೇ ಬರ್ತದೆ ಅಂತ ಅರ್ಥ. ಆದರೆ ಮಹಾಲಕ್ಷ್ಮೀ ದೇವಿ ಹಾಗಲ್ಲ, ಪದ್ಮಾನನೇ ಪದ್ಮಭೂರು ಪದ್ಮಾಕ್ಷಿ ಪದ್ಮಸಂಭವೇ ಸಾಕ್ಷಾ ಶ್ರೀಯತ್ ಕಣಾಕ್ಷ ಬಲವತ್, ಇಡೀ ಅಖಂಡವಾದ ಪ್ರಪಂಚವನ್ನು ನಿಯಮನ ಮಾಡತಕ್ಕಂತಹ ಪ್ರಕೃತಿ ಮಹಾಲಕ್ಷ್ಮಿ. ಸಾನುರಾಗದಿಂದ ಹರಿಯ ಸೇವೆ ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಅಂತಹ ಮಹಾಲಕ್ಷ್ಮೀ ದೇವಿ ಹಾಡಕಾಂಬರನ ಸೇವೆ ನಿತ್ಯ ಸೇವೆ ಮಾ. ಅದಕ್ಕಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕಂತ, ದೇವರ ಜ್ಞಾನ ನಮಗೆ ಆಗಬೇಕಂತ. ಹೊಸ ಕಣ್ಣು ಯನಗೆ ಹಚ್ಚಲೇಬೇಕು ಜಗದಂಬೆ ವಸುದೇವ ಸುತನ ಕಾಂಬುದಕ್ಕೆ. ಅದಕ್ಕಾಗಿ ಏನು ಬಾಸುಂದರವಾಗಿ ಹೇಳ್ತಾರ, ಅಂದ ಚಂದಗಳಲ್ಲೇ ಬಂಧು ಬಳಗವಲ್ಲೇ, ಅಂದ ಚಂದಗಳಲ್ಲೇ ಬಂಧು ಬಳಗವಲ್ಲೇ, ಬಂಧನಕ್ಕೆಲ್ಲ ಕಾರಣವು ಎಲ್ಲ ಬಂಧನ ಕಾರಣಮ್ಮ. ಅದಕ್ಕಾಗಿ ಭಗವಂತನ ಜ್ಞಾನ ಆಗಬೇಕಾದ್ರೆ ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದ, ಈ ಪ್ರಕೃತವಾದ ಪ್ರಾಕೃತಿಕವಾದ ಕಣ್ಣಿನಿಂದ ದೇವರು ನೋಡಲಿಕ್ಕೆ ಆಗುವುದಿಲ್ಲ. ಪರರ ಅನ್ನವನುಂಡು ಪರರ ಧನವ ಕಂಡು ಪರಿಪಾರಿ ಕ್ಲೇಶಗಳಿಂದ. ಅದಕ್ಕಾಗಿ ವರ ಮಹಾಲಕು ಮೀನಿನ ಚರಣಕ್ಕೆ ಮೊರೆ ಹೊಕ್ಕು ಕರುಣಾದಿ ಕಣ್ಯತ್ತಿ ನೋಡಮ್ಮ ತಾಯೆ, ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬೆ. ಅದಕ್ಕಾಗಿ ಹೊಸ ಜ್ಞಾನದ ಕಣ್ಣನ್ನು ಕೊಟ್ಟು ಭಗವಂತನ ಮಹಿಮಾ ಜ್ಞಾನ ಮಾಡುವಂಥ ಮಹಾಲಕ್ಷ್ಮೀ ದೇವಿ ಹಾಗೆ ಮಾಡ್ತಾಳೆ, ಅನುಗ್ರಹ ಅವಶ್ಯವಾಗಿ ಮಾಡ್ತಾಳೆ. ಅಂತಹ ರುಕ್ಮಿಣಿಯ ಸ್ವಯಂವರವನ್ನು ವರ್ಣಿಸಿ ಆ ರುಕ್ಮಿಣೀ ದೇವಿಯನ್ನು ತನ್ನ ನಿಲ್ಲಿಸಿ ಭಗವಂತನನ್ನು ನಿಲ್ಲಿಸಿ ಲಕ್ಷ್ಮೀರಸ್ಯ ಪರಿಗ್ರಹ ಕಮಲ ಭೂ ಸೋನತ್ತರತ್ಮಾನ್ರತ ಔತಶ್ಚಂದ್ರ ವಿಭೋಚನ ಸುರ ಗುರು ಶೇಷಸ್ಯ ಸಂನ್ಯಾಸನ ಬ್ರಹ್ಮಾಂಡಂ ವರ ಮಂದಿರಮ ಸುರ ಗುಣಾಯಸ್ಯ ಪ್ರಭ ಸೇವಕ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾಸನಾ ಮಂಗಲಂ. ನೋಡಿ ಮಂಗಳಾಚರಣೆ ಹೇಳ್ತದೆ, ಲಕ್ಷ್ಮೀರು ಯಸ್ಯ ಪರಿಗ್ರಹ, ಅವಳ ಕೈ ಹಿಡಿದಂತೆ ಭಗವಂತ, ಬ್ರಹ್ಮಾಂಡಂ ವರಮಂದಿರಂ, ಇಡೀ ಬ್ರಹ್ಮಾಂಡವನ್ನೇ ವರಮಂದಿರ ಮಾಡಿಕೊಂಡ, ಚೌಟ್ರಿ ಮಾಡಿಕೊಂಡ. ಯಾರು ಸಾಕ್ಷಾತ್ ಬ್ರಹ್ಮದೇವರಿದ್ದಾರೆ, ಅಷ್ಟು ಮಾತ್ರ ಅಲ್ಲ ರುದ್ರದೇವರಿದ್ದಾರೆ, ವರುಣ ಇಂದ್ರ ಅಮೃತ ವಾಯು ಎಲ್ಲ ದೇವತೆಗಳಿದ್ದಾರೆ. ಇವರೆಲ್ಲರ ಸಮ್ಮುಖದೊಳಗೆ ಮದುವೆ ಮಾಡಿಕೊಂಡ, ದೇವರು ಮದುವೆ ಮಾಡಿಕೊಂಡ್ರೆ ಹೇಗೆ ಮಾಡ್ಕೋಬೇಕು ಅಂತ ಶ್ರೀನಿವಾಸ ಕಲ್ಯಾಣದಲ್ಲೇ ತೋರಿಸಿದ. ಹಾಗೆ ರುಕ್ಮಿಣಿ ಕಲ್ಯಾಣವನ್ನು ಭಗವಂತ ಮಾಡಿಕೊಂಡ. ಹಾಗೆ ಭಾಗವತ ಮುಂದುವರೆದು ಹೇಳುತ್ತದೆ. ಆ ವಿಶೇಷವಾದ ಉತ್ತರ ಭಾಗದಲ್ಲಿಯೂ ಸಹಿತ ಬಹಳಷ್ಟು ಎಲ್ಲ ಜರಾಸಂಧಾದಿಗಳು ಅನೇಕ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಏಕಾಶ ಸ್ಕಂದದಲ್ಲಿ ನಮಗೆ ಭಗವಂತ ಅನೇಕ ಉಪದೇಶವನ್ನು ಮಾಡಿದ್ದಾನೆ.
ವಿಶೇಷವಾಗಿ ಅವಧೂತರ ಚರಿತ್ರೆ 24 ಗುರುಗಳು ಪೃಥ್ವಿಯಿಂದ ನಾವೊಂದು ಕರತೆ, ಕಪೋತದಿಂದ ಒಂದು ಕರತೆ, ಅಜ ಅಜಗರ ಅಂಬೋದಿದೆಯಲ್ಲ ಹಾವು ಹೆಬ್ಬಾವಿನಿಂದ ಒಂದು ಕರತೆ, ಪಿಂಗಲ ಎಂಬ ವೇಷಾಸ್ತ್ರಿ ಅವಧೂತ ಹೇಳ್ತಾನೆ ಯದುವಿಗೆ, ಈ ಪಿಂಗಲ ಎಂಬ ವೇಷಾಸ್ತ್ರಿ ಇದಲ್ಲ ವಿದೇಹ ರಾಜ್ಯದಲ್ಲಿ ಇರತಕ್ಕಂತಹ ಪಿಂಗಲ, ಅವಳಂತಾಳೆ ಸಂತಂ ಸಮೀಪೇ ರಮಣಂ ರತಿಪ್ರದಂ, ನಾನು ವಿಶೇಷವಾಗಿ ಭಗವಂತರ ಸಾಕ್ಷಾತ್ಕಾರ ಇಲ್ಲೇ ಇದೆ ಅಂಥವನಿಗೋಸ್ಕರವಾಗಿ ನಾನು ಜೀವನವನ್ನು ಮೀಸಲಿಡಬೇಕು, ಅದನ್ನು ಬಿಟ್ಟು ಯಾರೋ ವಿಠಪುರುಷನಿಗೋಸ್ಕರವಾಗಿ ಇಷ್ಟೆಲ್ಲ ಶ್ರಮಪಟ್ಟನಲ್ಲ ಅಂತ ಹೇಳಿ ಅವರಿಗೂ ಸಹಿತ ವೈರಾಗ್ಯ ಬಂತು ಅಂತ. ಹೀಗೆ 24 ಗುರುಗಳ ತತ್ವಗಳನ್ನು ಏಕಾಶ ಸ್ಕಂದ ಕೇವಲ ತತ್ವಭಾಗ, ಆ ಎಲ್ಲ ತತ್ವಭಾಗಗಳನ್ನು ಸಹಿತ ಭಗವಂತ ಉಪದೇಶ ಮಾಡ್ತಾನೆ. ಉದ್ಧವನಿಗೆ ಉಪದೇಶ ಮಾಡಿದ್ದು ದ್ವಾದಶ ಸ್ಕಂದದಲ್ಲಿ ಅನೇಕ ಕಲಿಯುಗದ ಬಗ್ಗೆ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಮಾರ್ಕಂಡಯ್ಯ ಋಷಿಗಳ ಚರಿತ್ರೆಯನ್ನು, ಮರ್ಕೊಂಡುವಿನ ಮಗನಾಗಿರ್ತಕ್ಕಂತಹ ಮಾರ್ಕಂಡಯ್ಯರಿಗೆ ಭಗವಂತ ಪ್ರಳಯದ, ಯಾಕಂದರೆ ಭಗವಂತ ಇಡೀ ಸಂಹಾರ ಮಾಡ್ತಕ್ಕಂತಹ ಸಂಹಾರ ಕರ್ತೃತ್ವ ಭಗವಂತನಲ್ಲಿದೆ, ಆ ಪ್ರಳಯದ ಸೃಷ್ಟಿಯನ್ನು ಸಹಿತ ದ್ವಾದಶ ಸ್ಕಂದದಲ್ಲಿ ತೋರಿಸಿ ಕಲಿಯುಗದೊಳಗೆ ಏನೇನಾಗ್ತದೆ, ಯಾವ ತರಹದ ಪರಿಸ್ಥಿತಿ ಬರ್ತದೆ, ಎಷ್ಟು ಎಲ್ಲ ಕಡೆಗೂ ಸಹಿತ ದುರ್ಭಿಕ್ಷೆ ಆಗ್ತದೆ, ಎಲ್ಲ ವಿವರಗಳನ್ನು ಸಹಿತ ಕೊಟ್ಟು ಕೊರೆಯಲ್ಲಿ ಸಾಕ್ಷಾತ್ ಭಾಗವತದ ವಿಶೇಷವಾದ ಮಂಗಳಾಚರಣೆಯನ್ನು ಮಾಡಿ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವೈಸ್ತವೈ ವೇದೈ ಸಾಂಗ ಪದಕ್ರಮ ಉಪನಿಷದೈ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಅಂತ ಹೇಳಿ ಮಂಗಳಾಚರಣೆಯನ್ನು ಮಾಡಿ ಭಾಗವತವನ್ನು ಮುಗಿಸ್ತಾರೆ. ಸನಾಮ ಸಂಕೀರ್ತನ, ಭಗವಂತನ ನಾಮ ಸಂಕೀರ್ತನೆ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಪರೀಕ್ಷಿತ ಮಹಾರಾಜ ಭಾಗವತವನ್ನು ಶ್ರವಣ ಮಾಡಿ ನೇರವಾಗಿ ವೈಕುಂಠಕ್ಕೆ ಹೋಗಿದ್ದಾನೆ. ಅನಂತರದಲ್ಲಿ ಬಂದು ತಕ್ಷಕ ಕಡದಿರಬಹುದು, ಆದರೆ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡಿದ್ದರಿಂದಲೇ ಮೋಕ್ಷ. ಕೊನೆಯಲ್ಲಿ ಶ್ರೀಮದಾಚಾರ್ಯರು ಇದಕ್ಕೆ ನಿರ್ಣಯ ಕೊಡ್ತಾರೆ, ಯಾರು ಭಾಗವತ ಶ್ರವಣ ಮಾಡುತ್ತಾರೆ ಅವರಿಗೆಲ್ಲರಿಗೂ ಮೋಕ್ಷ ಕಟ್ಟಿಟ್ಟದ ಬುತ್ತಿ, ಇದು ಅತ್ಯಂತ ಸತ್ಯವಾದದ್ದು ಅಂತ ಹೇಳ್ತಾರೆ. ಅಂತಹ ಮೋಕ್ಷಶಾಸ್ತ್ರ ಇದಂ ಪುರಾಣಂ ಬ್ರಹ್ಮಸಂಹಿತಂ, ಅಂತಹ ಮೋಕ್ಷಶಾಸ್ತ್ರ ಶ್ರೀಮದ್ ಭಾಗವತ ಗ್ರಂಥ. 7 ದಿನಗಳ ಕಾಲ ಬಹಳ ಸಂಕ್ಷಿಪ್ತವಾಗಿ ಭಾಗವತ ಒಂದೊಂದು ಸ್ಕಂದಗಳು ತಿಳಿದುಕೊಳ್ಳುವುದು ಬಹಳ ಕಷ್ಟ. ನಾನು ಅದೇ ಹೇಳ್ತೇನೆ, ಬರೀ ಅದರ ಇಂಡೆಕ್ಸ್ ಹೇಳ್ತಾ ಹೋಗಿಬಿಟ್ರೆ 10 ದಿವಸ ಉಪನ್ಯಾಸ ಆಗುತ್ತೆ. ಅಷ್ಟು 18,000 ಶ್ಲೋಕಗಳು, 12 ಸ್ಕಂದದ ಭಾಗವತ. ನಾವು ಸಂಕ್ಷಿಪ್ತವಾಗಿ ಕಿಂಚಿತ್ ಯಥಾಮತಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಪ್ರಕಾಶನಗರ ರಾಯರ ಮಠದ ಎಲ್ಲರಿಗೂ ಸಹಿತ, ವಿಶೇಷವಾಗಿ ಆನಂದರಾಯರಿಗೆ ಮತ್ತು ನಾಗರಾಜರಾಯರಿಗೆ, ಶ್ರೀಧರ ಮೂರ್ತಿಗಳಿಗೆ ಮತ್ತು ಎಲ್ಲರಿಗೂ ಸಹಿತ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅಷ್ಟು ಮಾತ್ರ ಅಲ್ಲ, ಇದನ್ನು ಮಾಡಿಸಿರ್ತಕ್ಕಂಥ ಕೃಷ್ಣಮೂರ್ತಿಯವರು, ಆಮೇಲೆ ಅವರ ತಾಯಿಯವರ ವಿಶೇಷವಾಗಿ ಪುಣ್ಯತಿಥಿ ಇದು ಸ್ಮರಣಾರ್ಥವಾಗಿ ವಿಶೇಷ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಸಿದ್ದಾರೆ. 7 ದಿವಸಗಳ ಕಾಲ ಸಪ್ತಾಹ ಶ್ರವಣ, ತಾವೂ ಶ್ರವಣ ಮಾಡಿ ಇನ್ನೊಬ್ಬರಿಗೂ ಶ್ರವಣ ಮಾಡುವಂತೆ, ಮತ್ತು ನಮ್ಮ ಆಧ್ಯಾತ್ಮ ಚಿಂತನೆಯವರು ವಿಶೇಷವಾಗಿ ಅದನ್ನು, ನಿಮ್ಮ ಹೆಸರು ಗೊತ್ತಿಲ್ಲ, ಬಹಳ ಅದನ್ನೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕಿ ಎಲ್ಲರಿಗೂ ಇವತ್ತು, ಯಾಕಂದರೆ ಈ ಉಪನ್ಯಾಸಗಳು ಇಲ್ಲಿ ಎಲ್ಲರಿಗೂ ಬರಲಿಕ್ಕೆ ಆಗೋದಿಲ್ಲ, ಎಲ್ಲೆಲ್ಲೋ ಇರ್ತಾರೆ, ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಎಲ್ಲರಿಗೂ ಸಹಿತ ಶ್ರವಣ ಮಾಡುವಂತಹ ಅವಕಾಶ ಇವತ್ತು ಎಲ್ಲ ಕಡೆಗೂ ದೊರೀತಾ ಇದೆ. ಹೀಗೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ, ಎಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರವಣ ಮಾಡಿದ್ದೀರಿ. ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಈ ವಾಂಗ್ಮಯ ಸೇವೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರದೇವರಲ್ಲಿ ಸಾಕ್ಷಾತ್ ಕುಣೀಪತಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಮಧ್ವೇಶಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಗುರುಗಳ ಸನ್ನಿಧಾನದಲ್ಲಿ 7 ದಿವಸಗಳ ಕಾಲ ಶ್ರೀಮದ್ಭಾಗವತ ಪ್ರವಚನ ಮಾಲಿಕೆಯನ್ನು ಒಳ್ಳೆಯ ಜ್ಞಾನಿಗಳು ವಾಂಗ್ಮಯ ಸೇವೆಯ ಮೂಲಕವಾಗಿ ಜಗತ್ತಿನಲ್ಲಿ ಅನೇಕ ಕಡೆ ತಮ್ಮ ಉಪನ್ಯಾಸಗಳ ಮೂಲಕವಾಗಿ ಪ್ರಸಿದ್ಧರಾಗಿ ಅತ್ಯಂತ ಕಳಕಳಿಯಿಂದ ಭಾಗವತವನ್ನು ಶ್ರವಣ ಮಾಡಿಸಿದಂತಹ ಡಾಕ್ಟರ್ ವಿನಾಯಕಾಚಾರ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕಾಲ ಬಹಳ ಕಡಿಮೆ ಆದರೂ ಸಹಿತವಾಗಿ ಅದರಲ್ಲಿಯೇ ಎಲ್ಲ ಕಥಾ ಸಂಗ್ರಹ
ಅನೇಕ ತತ್ವಗಳನ್ನು ವಿವರಣೆ ಇವುಗಳ ಮೂಲಕವಾಗಿ ಶ್ರೀಮದ್ ಭಾಗವತವನ್ನು ನಮಗೆ ಪಾನ ಮಾಡಿಸಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ನಮ್ಮ ಕೃಷ್ಣಮೂರ್ತಿಗಳ ಅವರ ಪರವಾಗಿ ಅವರ ಮಾತೃಶ್ರೀಯವರ ಒಂದು ವರ್ಷಾಬ್ಧಿಕ ಸಮೀಪದಲ್ಲಿದೆ. ಜೀವನದಲ್ಲಿ ನಾವು ಅನೇಕ ಬಾರಿ ಭಾಗವತವನ್ನು ಶ್ರವಣ ಮಾಡಿರ್ತೀವಿ ಅಥವಾ ಮಾಡಿರೋದಿಲ್ಲ. ಮಾಡಿಲ್ಲದೇ ಇದ್ದರೆ ಮಾಡಲೇಬೇಕಾದಂಥ ಒಂದು ಅವಶ್ಯ ಕಾರ್ಯ ಇದು. ಮರಣವಾದಂಥ ವ್ಯಕ್ತಿ ತಮ್ಮ ಮಕ್ಕಳಲ್ಲಿ ಒಂದು ರೂಪದಲ್ಲಿರ್ತಾರೆ ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತಾ ಇದೆ ಆ ವರ್ಷದಲ್ಲಿ. ಅದರಿಂದ ಆ ರೂಪದಲ್ಲಿ ಅವರು ಅವನ್ನು ಶ್ರವಣ ಮಾಡಿ ಅದರ ಮೂಲಕವಾಗಿ ಅವರ ಸದ್ಗತಿಯನ್ನು ಹೊಂದಲಿ ಎಂಬತಕ್ಕಂಥ ಪರಮ ಉದ್ದೇಶದಿಂದ ಕೃಷ್ಣಮೂರ್ತಿಯವರು ಈ ಕಾರ್ಯವನ್ನು ತಮ್ಮ ಮಾತೃಶ್ರೀವರ ಉತ್ತಮ ಗತಿಗಾಗಿ ಅವರು ಸಂಕಲ್ಪ ಮಾಡಿದ್ದಾರೆ. ಅವರ ಮಾತೃಶ್ರೀವರಿಗೆ ಭಗವಂತ ಉತ್ತಮವಾದಂಥ ಗತಿಯನ್ನು ಕರುಣಿಸಲಿ ಮತ್ತು ನಮಗೆ ಮುಂದೆ ಭಗವಂತನಲ್ಲಿ ಇನ್ನೂ ನಿಷ್ಠೆಯನ್ನು ಒಳ್ಳೆಯ ಯೋಗ್ಯತೆಯನ್ನು ಅವನನ್ನು ಪೂಜಿಸುವಂಥ ಯೋಗ್ಯತೆ ಅವನ ಗುಣಗಳನ್ನು ಗಾನ ಮಾಡುವಂತಹ ಒಂದು ಯೋಗ್ಯತೆ ನಮಗೆ ಲಭಿಸಲಿ ಎಂಬ ಉದ್ದೇಶದಿಂದ ಈ ಒಂದು ಭಾಗವತ ಶ್ರವಣದ ಉತ್ತಮವಾದಂಥ ಉದ್ದೇಶವಾಗಿರುತ್ತದೆ. ಆ ಉದ್ದೇಶವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಪೂಜ್ಯ ವಿನಾಯಕಾಚಾರ್ಯರಿಗೆ ಎಲ್ಲ ಶ್ರೋತ್ರ ಬಾಂಧವರ ಪರವಾಗಿ ಕೃಷ್ಣಮೂರ್ತಿಗಳ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರವಚನ ಮಾಲಿಕೆಯನ್ನು ಪೂಜ್ಯ ಆಚಾರ್ಯರ ಅಂತರ್ಯಾಮಿಯಾಗಿರತಕ್ಕಂತಹ ಮಂತ್ರಾಲಯ ಪ್ರಭುಗಳು ಅವರ ಅಂತರ್ಯಾಮಿಯಾಗಿರತಕ್ಕಂತಹ ಭಾರತೀಪತಿ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ಅಭಿನ್ನಾತ್ಮಕ ಅಂಬರಣೀಪತಿ ಶ್ರೀ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡೋಣ ಅಂತ ಸಮರ್ಪಿಸಿ ಎಲ್ಲರೂ ಧನ್ಯರಾಗೋಣ. ಕಾಯೇನ ವಾಚ ಮನಸ್ಸಿಂದರೇರ್ವ ಬುದ್ಧ್ಯಾತ್ಮನಾಭ ಅನುಸೃತ ಸ್ವಭಾವಾನ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ ನಾರಾಯಣಾಯೇತಿ ಸಮರ್ಪಿಯಾಮಿ. ಭಗವಂತನ ಪ್ರೀತಿಗೋಸ್ಕರವಾಗಿ ನಾವು ಇದನ್ನೆಲ್ಲ ಮಾಡಬೇಕು ಅಷ್ಟೇ ಹೊರತು ಯಾವುದೇ ಖ್ಯಾತಿಗಾಗಿ ಮಾಡುವುದಲ್ಲ. ಅಂತಹ ಭಗವಂತ ಪ್ರೀತನಾಗಲಿ ನಮ್ಮಲ್ಲಿ ಕರುಣೆಯನ್ನು ಬೀರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಯಿಂದ ವೇಣುಗೋಪಾಲಾಚಾರ್ಯರು ಹಿಟ್ಟುಮಡಿಯಲ್ಲಿರ್ತಾರೆ, ಅವರಿಂದ ಪ್ರವಚನ ಮಾಲಿಕೆ ಎಂದಿನಂತೆ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳ ದಿವಸ ನಮ್ಮದು ಎತ್ಕಿಂಚತ್ ಒಂದು ಸೇವೆ ಆಗಲಿ ಅಂಥೇಳಿ ಸರೋಜಾ ಕುಲಕರ್ಣಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದು ಒಂದು ಭಾಗವನ್ನು ಅವರನ್ನು ಕೇಳಿಕೊಂಡಿದ್ದಾರೆ. ಭಗವಂತನು ಅವರಿಗೂ ಒಳ್ಳೆಯ ಜ್ಞಾನ ಭಕ್ತಿಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇಂದಿನ ಕಾರ್ಯಕ್ರಮವನ್ನು ಭಗವದರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್ ಭಾಗವತ ಪ್ರತಿಪಾದ್ಯ ಶ್ರೀ ವಿರಪ್ರಣೀಪತಿ ಶ್ರೀ ವಿದ್ಯಾಧಾರಿ ಮಹಾಭಾವ ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ.